ಎಲ್ಲರಿಗೂ ನಮಸ್ಕಾರ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಸಮಿತಿಗಳು, ಅದು ಎಕನಾಮಿಕ್ ಆರ್ಥಿಕ ಸಮಿತಿ ಆಗಿರ್ಬೋದು ಮತ್ತು ಇನ್ನಿತರ ಸಾಮಾಜಿಕ ಉದ್ದೇಶಗಳು, ಭೌಗೋಳಿಕವಾಗಿ ಎಲ್ಲ ಥರ ಸಮಿತಿಗಳನ್ನು ಸರ್ಕಾರ ನೇಮಕಾತಿ ಮಾಡ್ತಾ ಇರುತ್ತೆ. ಯಾಕೆ ನೇಮಕಾತಿ ಮಾಡುತ್ತಂತಂದರೆ ಒಂದು ಪೂರಕ ಉದ್ದೇಶ, ಒಂದು ಉದ್ದೇಶ ಇಟ್ಟುಕೊಂಡೇ ಸಮಿತಿಗಳನ್ನ ನೇಮಕಾತಿ ಮಾಡಿರುತ್ತೆ. ಅದೆಲ್ಲ ತಮಗೆ ಗೊತ್ತಿರುವಂಥದ್ದನ್ನೇ. ಆ ಸಮಿತಿ ಏನು ವರದಿ ಕೊಡುತ್ತೆ, ಆ ವರದಿನೇ ಅಂತಿಮ ಅಲ್ಲ. ಸರ್ಕಾರ ಯಾವುದೇ ಸಮಿತಿ ವರದಿ ಕೊಟ್ಟರೆ ಅದನ್ನೇ ಅವರು ಇಂಪ್ಲಿಮೆಂಟ್ ಮಾಡಬೇಕಂತ ಎಲ್ಲೂ ಇಲ್ಲ. ಆ ಸಮಿತಿಯ ವರದಿಯಲ್ಲಿ ಬದಲಾವಣೆಯನ್ನು ಕೂಡ ಅವರು ಮಾಡ್ಬೋದು. ಕರೆಕ್ಟಾ? ಸಮಿತಿಯದರಲ್ಲಿ ಬದಲಾವಣೆಯನ್ನು ಕೂಡ ಮಾಡ್ಬೋದು, ಅಥವಾ ವರದಿಯಲ್ಲಿ ಕೆಲವೊಂದು ಅಂಶಗಳನ್ನ ಪರಿಗಣಿಸ್ಬೋದು, ಅಥವಾ ಸಮಿತಿಯ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಲೂಬಹುದು. ಹಾಗಾಗಿ ಇದು ಒಂಥರ ಹಾಟ್ ಟಾಪಿಕ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ಹಾಗಾಗಿ ಈ ಒಂದು ಅವಧಿಯಲ್ಲಿ ನಾನು ಮಾಡ್ತಾ ಇರೋಂಥದ್ದು ಪ್ರಮುಖ ಆರ್ಥಿಕ ಸಮಿತಿಗಳು, ಮೇಜರ್ ಎಕನಾಮಿಕ್ ಕಮಿಟೀಸ್. ಎಕನಾಮಿಕ್ ಯಾಕೆ ಈ ಒಂದು ಟಾಪಿಕ್ ಚೂಸ್ ಮಾಡಿದೆ, ನಾನು ಆಯ್ಕೆ ಮಾಡಿದೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ COVID-19 ಸಿಚುಯೇಷನ್ ನಡೀತಾ ಇದೆ. ಎಕನಾಮಿಕ್ ಆಗಿ ಭಾಳಷ್ಟು ನಮ್ಮ ದೇಶದಲ್ಲಿ ಬದಲಾವಣೆ ಆಗ್ತಾನೆ ಇದೆ. ಯಾಕಂದರೆ ಒಂದು ಕಡೆ ನೋಡಿದ್ರೆ ಎಲ್ಲ ಜನಜೀವನ ಅಸ್ತವ್ಯಸ್ತ, ಅವರ ದುಡಿಮೆಯೂ ಕೂಡ ಭಾಳ ಕಡಿಮೆ ಆಯ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹೇಗೆ ನಾವು ಮೇಲೆತ್ತಂಥದ್ದು, ಅವರಿಗೆ ಸರ್ಕಾರ ಎಲ್ಲವನ್ನು ಕೂಡ ಯೋಚನೆ ಮಾಡಿರುತ್ತೆ. ಅದಕ್ಕೂ ಸಂಬಂಧಪಟ್ಟಂಗು ಕೆಲವು ಸಮಿತಿಗಳಿದೆ. ವಿದೇಶ ವ್ಯಾಪಾರನೂ ಕೂಡ ನಾವು ಉತ್ತೇಜನ ಮಾಡಬೇಕು. ಯಾವುದೇ ಒಂದು ದೇಶ ಸುಭಿಕ್ಷವಾಗಿದೆ ಅಂತ ಹೇಳಿದ್ರೆ ಅದರ ಆಮದು ಕಡಿಮೆ ಇರುತ್ತೆ, ರಫ್ತು ಹೆಚ್ಚಾಗಿರುತ್ತೆ, ಸಾಲದ ಪ್ರಮಾಣ ಕಡಿಮೆ ಇರುತ್ತೆ. ಯಾಕಂದರೆ ಸಾಲದ ಪ್ರಮಾಣ ಕಡಿಮೆ ಇದ್ದಷ್ಟು ಬಡ್ಡಿ ಪಾವತಿ ಮಾಡೋದು ಕಡಿಮೆನೇ ಇರ್ತದೆ. ಹಂಗಾಗಿ ಆ ಹಣವನ್ನು ಸಮಾಜದ ಅಭ್ಯುದಯಕ್ಕೆ ಬಳಸುವಂತಹ ಒಂದು ಅವಕಾಶ ಸರ್ಕಾರಕ್ಕೆ ಸಿಕ್ಕಿರುತ್ತೆ. ಹಾಗಾಗಿ ಇಲ್ಲಿ ಆರ್ಥಿಕ ವಿಚಾರಣೆ ತಗೊಂಡು ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿ ನಾನೊಂದು ಈ ಒಂದು ಅವಧಿಯಲ್ಲಿ ಪ್ರಮುಖ ಆರ್ಥಿಕ ಸಮಿತಿಗಳನ್ನು ನಾನು ಕುರಿತಾಗಿ ನಾನು ಮಾಡ್ತಾ ಇದ್ದೀನಿ. ಹಾಗಾದರೆ ಇತ್ತೀಚಿನ ದಿನಗಳಲ್ಲಿ, ಇದು ತೀರಾ ಇತ್ತೀಚೆಗೆ, ಇದು ತುಂಬ ಹಳೆಯದೇನು ತೆಗೆದಿಲ್ಲ ನಾನು, ಇದರಲ್ಲಿ ಒಂದೆರಡು ಭಾಳ ಹಳೆಯ ಸಮಿತಿಗಳಿದ್ದಿರ್ಬೋದು, ಆದರೆ ಎಲ್ಲಿರುವಂಥ ಎಲ್ಲ ಮೇಜರ್ ಸಮಿತಿಗಳು ತೀರಾ ಇತ್ತೀಚೆಗೆ. ಒಂಥರ ಇದನ್ನು ನೀವು ಕರೆಂಟ್ ಅಫೈರ್ಸ್ ಅಂತಲೂ ಕೂಡ ಅಂದ್ಕೊಳ್ರಿ. ಪ್ರಚಲಿತ ವಿದ್ಯಮಾನಕ್ಕೆ ಬಹಳ ಅಗತ್ಯವಾದಂಥ ಸಮಿತಿಗಳಿವು. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಉದ್ದೇಶವಾಗಿ ನೋಡೋದಾದರೆ ಇದು ಬಹಳ ಪ್ರಮುಖವಾದದ್ದು. ಇಲ್ಲಿ ನಾನು ಒಂದಷ್ಟು ಸಮಿತಿಗಳು ಹಾಕಿದ್ದೀನಿ. PK ಮೊಹಂತಿ ಸಮಿತಿ, ಅರುಣ್ ಗೋಯಲ್ ಸಮಿತಿ, ಮಾರ್ಕೆಟ್ ಡೇಟಾ ಅಡ್ವೈಸರಿ ಕಮಿಟಿ, ಕಂಪನಿಲಾ ಕಮಿಟಿ, ರಾಜೇಶ್ ಪಂತ್ ಕಮಿಟಿ, ರಾಜೀವ್ ಮೆಹರ್ಷಿ ಕಮಿಟಿ, KV ಕಾಮತ್ ಕಮಿಟಿ ಅಲ್ವಾ, ಅದೇ ಥರ ಕಮಿಟಿ ಫಾರ್ ಅನಾಲಿಸಿಸ್ ಆಫ್ QR ಕೋಡ್, ಕಮಿಟಿ ಆನ್ ದ ಪ್ಯಾಂಡಮಿಕ್ ರಿಸ್ಕ್ ಪೋಲ್, ಇಂಜೆಟಿ ಶ್ರೀನಿವಾಸ್ ಕಮಿಟಿ, ರಾಜಾ ಚಲ್ಲಯ್ಯ ಕಮಿಟಿ ಆನ್ ಟ್ಯಾಕ್ಸ್ ರಿಫಾರ್ಮ್, ಮಾಲೇಗಾಂ ಕಮಿಟಿ, ಅದೇ ಥರ ಕಡೆಯದಾಗಿ ಕಸ್ತೂರಿ ರಂಗನ್ ಕಮಿಟಿ. ಇಷ್ಟು ಸಮಿತಿಗಳು ಒಂಥರ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದ್ದಂಥ ಸಮಿತಿಗಳು. ಹಾಗಾಗಿ ಇದನ್ನು ನಾನು ಆಯ್ಕೆ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ PK ಮೊಹಂತಿ ಕಮಿಟಿ, ಅದು PK ಮೊಹಂತಿ ಸಮಿತಿ. RBI ಈ ಸಮಿತಿಯನ್ನು ಸ್ಥಾಪನೆ ಮಾಡಿದ್ದು ಯಾರು ಅಂತ ಕೇಳ್ತಾರೆ. ಯಾರು ಸ್ಥಾಪನೆ ಮಾಡಿದ್ದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ. RBI ಕಾನ್ಸ್ಟಿಟ್ಯೂಟೆಡ್ ಎ 5-member ಇಂಟರ್ನಲ್ ವರ್ಕಿಂಗ್ ಗ್ರೂಪ್ ಆನ್ ಇನ್ 2020 ಟು ರಿವೈವ್ ಪ್ರೆಸೆಂಟ್ ಓನರ್ಶಿಪ್ ಗೈಡ್ಲೈನ್ಸ್ ಆ್ಯಂಡ್ ಕಾರ್ಪೊರೇಟ್ ಸ್ಟ್ರಕ್ಚರ್ ಫಾರ್ ಇಂಡಿಯನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಅಲ್ವಾ, ಅಂದರೆ ಭಾರತೀಯ ಖಾಸಗಿ ವಲಯದ ಬ್ಯಾಂಕುಗಳಿಗೆ ಪ್ರಸ್ತುತ ಮಾಲೀಕತ್ವದ ಮಾರ್ಗಸೂಚಿಗಳು ಮತ್ತು ಸಾಂಸ್ಥಿಕ ರಚನೆಯನ್ನು ಪರಿಶೀಲಿಸಲು RBI 2020 5 ಸದಸ್ಯರ ಆಂತರಿಕ ಕಾರ್ಯಸಮೂಹವನ್ನು ರಚಿಸಿತು. ಯಾಕಿದು ಕರೆಂಟ್ ಅಫೇರ್ಸು ರೇಟ್ ಆಗುತ್ತೆ ಅಂತಂದರೆ, ಇತ್ತೀಚೆಗೆ ಸರ್ಕಾರ ಒಂದಷ್ಟು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತಂದರೆ ನಮ್ಮಲ್ಲೇನು ಸರ್ಕಾರದ ವಾಣಿಜ್ಯ ಬ್ಯಾಂಕುಗಳಿದ್ದಾವೆ, ಸರ್ಕಾರದ ಒಂದು ಅಧೀನಕ್ಕೆ ಒಳಗಪಟ್ಟಂಥ ವಾಣಿಜ್ಯ ಬ್ಯಾಂಕ್ ಇದ್ದಾವೆ,
ಅದರಲ್ಲಿ ಒಂದಷ್ಟು ಬ್ಯಾಂಕುಗಳನ್ನು ಖಾಸಗಿ ಬ್ಯಾಂಕುಗಳಾಗಿ ಮಾಡ್ತಾ ಇದೆ. ಹೇಗೆ ಮಾಡೋದು ಅದನ್ನು ಖಾಸಗಿ ಅಂದರೆ, ಏ ನಾಳೆಯಿಂದ ನೀವು ಪ್ರೈವೇಟ್ ಅಂದರೆ ಪ್ರೈವೇಟ, ಹಂಗಲ್ಲ. ಯಾವ ಮಾಡೋದು, ಹೂಡಿಕೆಯನ್ನು ಹಿಂಪಡೆಯುವ ಮುಖಾಂತರ. ಓಕೆ, ಸರ್ಕಾರದ ರೆವಿನ್ಯೂ ಏನಿರುತ್ತೆ, ಅಲ್ಲೇನು ಹೂಡಿಕೆ ಏನಿರುತ್ತೆ, ಆ ಹೂಡಿಕೆಯನ್ನು ಹಿಂಪಡೆಯುವ ಮುಖಾಂತರ ಅಲ್ವಾ, ಅದನ್ನು ಮಾಡೋ ಮುಖಾಂತರ ಏನಾಗುತ್ತೆ, ಅದು ತನ್ನ ಓನರ್ಶಿಪ್ಪನ್ನು ಖಾಸಗಿ ವಲಯಕ್ಕೆ ಬಿಟ್ಕೊಡೋಂಥದ್ದು. ಇಂಥ ಸುದ್ದಿ ನಡೀಬೇಕಾದಾಗ ನನಗೆ ಈ ಒಂದು ಮೊಹಾಂತಿಯವರ ಸಮಿತಿ ಹಾಕಬೇಕನ್ನಿಸ್ತು, ಹಾಗಾಗಿ ಆ ಸಮಿತಿಯಲ್ಲಿ ನಾನು ಹಾಕಿದೆ. ಹಾಗೆ ಇನ್ನೊಂದು ವಿಚಾರನಪ್ಪ ಈ ಸಮಿತಿ ಬಗ್ಗೆ, ಟು ರಿವೈವ್ ದ ಎಕ್ಸ್ಟ್ಯಾಂಟ್ ಲೈಸೆನ್ಸಿಂಗ್ ಗೈಡ್ಲೈನ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ರಿಲೇಟಿಂಗ್ ಟು ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಇನ್ ಇಂಡಿಯನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಆ್ಯಂಡ್ ಸಜೆಸ್ಟ್ ಅಪ್ರಾಪ್ರಿಯೇಟ್ ನಾರ್ಮ್ಸ್ ಅಂತ. ಅಂತಂದರೆ ಭಾರತೀಯ ಖಾಸಗಿ ವಲಯದ ಬ್ಯಾಂಕುಗಳಲ್ಲಿ ಮಾಲೀಕತ್ವ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದ ಅಸ್ತಿತ್ವದಲ್ಲಿರುವ ಪರವಾನಗಿ ಮಾರ್ಗಸೂಚಿಗಳು ಮತ್ತು ನಿಬಂಧನೆಗಳನ್ನು ಪರಿಶೀಲಿಸಲು ಸೂಕ್ತ ಮಾನದಂಡಗಳನ್ನು ಸೂಚಿಸೋಕ್ಕೋಸ್ಕರ ಏನು ಮಾಡಿದ್ರು, ಈ ಒಂದು ಸಮಿತಿಯನ್ನು ಆರ್ ಬಿ ಐ ಏನು ಮಾಡ್ತು, ಸ್ಥಾಪನೆ ಮಾಡಿತು. ಹಾಗೆ ಮುಂದಿನ ನೋಡಿದ್ರೆ, ಬ್ಯಾಂಕಿಂಗ್ ಪರವಾನಿಗಾಗಿ ಅರ್ಜಿ ಸಲ್ಲಿಸಲು ವ್ಯಕ್ತಿಗಳು ಅಥವಾ ಘಟಕಗಳಿಗೆ ಅರ್ಹತಾ ಮಾನದಂಡಗಳನ್ನು ಪರೀಕ್ಷಿಸಲು ಮತ್ತು ಪರಿಶೀಲಿಸಲು ನಾನ್ ಆಪರೇಟಿವ್ ಫಿನಾನ್ಷಿಯಲ್ ಹೋಲ್ಡಿಂಗ್ ಕಂಪನಿ ಮೂಲಕ ಹಣಕಾಸಿನ ಅಂಗಸಂಸ್ಥೆಗಳನ್ನು ಹಿಡಿದಿಟ್ಟುಕೊಳ್ಳುವ ಪ್ರಸ್ತುತ ನಿಯಮಗಳನ್ನು ಅಧ್ಯಯನ ಮಾಡಿ. ಸೊ ನಿಮಗೊಂದು ಅಂಡರ್ಸ್ಟುಡ್ ಆಯ್ತು ಇಲ್ಲಿ ಏನಪ್ಪ ಅಂದರೆ, NOFHC ಅಂತ, NOFHC ಏನೋ ನಾನ್ ಆಪರೇಟಿಂಗ್ ಫಿನಾನ್ಷಿಯಲ್ ಹೋಲ್ಡಿಂಗ್ ಕಂಪನಿ ಅಂತ ಅಲ್ವಾ, ಫಿನಾನ್ಷಿಯಲ್ ಹೋಲ್ಡಿಂಗ್ ಕಂಪನಿ ಏನು ಮಾಡುತ್ತೆ ಇದು, ಇದು ಹಣಕಾಸಿನ ಅಂಗ ಹಿಡಿದಿಟ್ಟುಕೊಳ್ಳುವಂಥದ್ದು. ಇದೇನು ಮಾಡುತ್ತೆ, ಘಟಕಗಳ ಅರ್ಹತಾ ಮಾನದಂಡಗಳನ್ನು ಪರೀಕ್ಷಿಸಲು ಮತ್ತು ಪರಿಶೀಲಿಸಲು ಯಾವುದ್ರ ಮುಖಾಂತರ, NOFHC ಮೂಲಕ ಹಣಕಾಸಿನ ಅಂಗ ಸಂಸ್ಥೆಗಳನ್ನು ಹಿಡಿದಿಟ್ಟುಕೊಳ್ಳುವ ಅಂದರೆ ಇವೇನು ಮಾಡುತ್ತೆ, NOFHC ಹಣಕಾಸಿನ ಅಂಗ ಸಂಸ್ಥೆಗಳನ್ನು ಅದು ಹಿಡಿದಿಟ್ಕೊಳ್ಳೋಕ್ಕೆ ಒಂದಷ್ಟು ನಿಯಮಗಳಿದೆ, ಆ ನಿಯಮಗಳನ್ನೆಲ್ಲ ಅಧ್ಯಯನ ಮಾಡಿ ಮತ್ತು ಎಲ್ಲ ಬ್ಯಾಂಕುಗಳನ್ನು ಏಕರೂಪದ ನಿಯಂತ್ರಣಕ್ಕೆ ಸ್ಥಳಾಂತರಿಸುವ ವಿಧಾನವನ್ನು ಯಾವ ವಿಧಾನದಲ್ಲಿರಬೇಕು ಅಂತ ಸೂಚಿಸೋಕ್ಕೋಸ್ಕರ ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಅಲ್ವಾ. ಏನು ಇದೇ ಒಂದು ವರ್ಡ್ ಇದೆ, ಕೀವರ್ಡ್ ಇದು ಏನು, ಎಲ್ಲ ಬ್ಯಾಂಕುಗಳನ್ನು ಏಕರೂಪ ನಿಯಂತ್ರಣಕ್ಕೆ, ಅಂದರೆ ಎಲ್ಲ ಬ್ಯಾಂಕನ್ನು ಒಂದೇ ಕಂಟ್ರೋಲಿಂಗ್ ಸಿಸ್ಟಮ್ಗೆ ತೊಗೊಂಬರಬೇಕು, ತೊಗೊಂಬರಬೇಕಾದಾಗ ಯಾವ ಮೆಥಡನ್ನು ನಾವು ಅಳವಡಿಸ್ಕೋಬೇಕು ಅಂತೇಳಿ ಶಿಫಾರಸ್ ಮಾಡ್ರಿ ಅಂತೇಳಿ PK ಮೊಹಾಂತಿ ಸಮಿತಿಯನ್ನು ಇಲ್ಲಿ ಏನು ಮಾಡಿದ್ದಾರೆ, RBIನವರು ರಚನೆಯನ್ನು ಮಾಡಿದ್ದಾರೆ ಆಯಿತಾ. ಸೊ PK ಮೊಹಾಂತಿ ಸಮಿತಿ ಬಗ್ಗೆ ನಿಮಗೆ ಅರ್ಥ ಆಯಿತು ಅಂತೇಳಿ ನಾನು ಭಾವಿಸ್ತೀನಿ. ಮುಂದಿನ ಒಂದು ಸಮಿತಿ ಏನಪ್ಪ ಅಂದರೆ, ಅರುಣ್ ಗೋಯಲ್ ಸಮಿತಿ ಅಲ್ವಾ, ಅರುಣ್ ಗೋಯಲ್ ಸಮಿತಿ. ಇವರು ಮಿನಿಸ್ಟ್ರು, ಕೇಂದ್ರ ಸರ್ಕಾರದಲ್ಲಿ ಸಚಿವ, ಕೇಂದ್ರ ಸಚಿವರಾಗಿರುವಂಥವ್ರು, ಭಾರತ ಸರ್ಕಾರದಲ್ಲಿ ಕೇಂದ್ರ ಸಚಿವರು. ಇವರು ಏನಂದರೆ, ಇಟ್ ಈಸ್ ಆನ್ ಇಂಟರ್ ಮಿನಿಸ್ಟ್ರಲ್ ಕಮಿಟಿ ಸೆಟ್ ಇನ್ 2020 ಫಾರ್ ಸ್ಟ್ರೆಂಥನಿಂಗ್ ಇಂಡಿಯಾಸ್ ಕ್ಯಾಪಿಟಲ್ ಗೂಡ್ಸ್ ಸೆಕ್ಟರ್. ಅಂದರೆ ಭಾರತದ ಬಂಡವಾಳ ಸರಕು ಕ್ಷೇತ್ರವನ್ನು ಬಲಪಡಿಸಲು 2020 ರಚಿಸಲಾದ ಅಂತರ ಮಂತ್ರಿ ಸಮಿತಿ ಇದಾಗಿದೆ. ಯಾವ ಕ್ಷೇತ್ರವನ್ನು ಬಲಪಡಿಸಲು, ಭಾರತದ ಬಂಡವಾಳ ಕ್ಷೇತ್ರವನ್ನು ಬಲಪಡಿಸಲು 2020 ರಚಿಸಲಾದಂಥ ಸಮಿತಿ ಇದು ಆಗಿದೆ ಅಂತ. ಅದೇ ರೀತಿಯಾಗಿ ನಾವು ಮುಂದೆ ನೋಡೋದಾದರೆ, ತಂತ್ರಜ್ಞಾನ ಅಭಿವೃದ್ಧಿ ಜಾಗತಿಕ ಮೌಲ್ಯ ಸರಪಳಿಗಳು ಮೂಲ ಸೌಕರ್ಯಗಳನ್ನು ಪರೀಕ್ಷಿಸುವುದು ಕೌಶಲ್ಯ ತರಬೇತಿ ಜಾಗತಿಕ ಮಾನದಂಡಗಳು ಮತ್ತು ಕಸ್ಟಮ್ಸ್ ಸುಂಕಗಳಿಗೆ ಸಂಬಂಧಪಟ್ಟ ಉದ್ಯಮವು ಎದುರಿಸುತ್ತಿರುವ ಸಮಸ್ಯೆಯನ್ನು ಇದು ಪರಿಶೀಲಿಸುತ್ತದೆ ಅಂತ. ಅಂದರೆ ಯಾವುದೇ ಒಂದು ವ್ಯಾಪಾರ ಸಂಸ್ಥೆ ಭಾರತದಲ್ಲಿ ಅನುಭವಿಸ್ತಾರಂಥ ಸಮಸ್ಯೆಗಳು
ಯಾವ್ಯಾವ್ದಪ್ಪ ಅಂತಂತಂದರೆ ಕಸ್ಟಮ್ಸ್ ಪ್ರಾಬ್ಲಮ್ ಅಲ್ವಾ ಅಲ್ವಾ. ಯಾವುದೇ ಒಂದು ಹೊಸದಾಗಿ ಒಂದು ವ್ಯಾಪಾರ ಸಂಸ್ಥೆ ಸ್ಥಾಪನೆ ಆಗಿದೆ ಅಂತಂದರೆ ಅಥವಾ ಆಗಿಲ್ಲ ಆಗಿ ಹಳೆ ಸಂಸ್ಥೆಗಳಿದ್ರು ಕೂಡ ನಮ್ಮ ದೇಶದಲ್ಲಿ ಇರುವಂಥ ಮೂಲ ಸಮಸ್ಯೆಗಳೇನಪ್ಪ ಅಂತಂದರೆ ಕೌಶಲ್ಯ ಭರಿತ ನೌಕರರ ಕಡಿಮೆ, ಅಂದರೆ ಸ್ಕಿಲ್ಡ್ ಲೇಬರ್ ಭಾಳ ಕಡಿಮೆ ಇದ್ದಾರೆ. ಅದೇ ರೀತಿಯಾಗಿ ಜಾಗತಿಕ ಮಾನದಂಡಗಳು ವ್ಯಾಪಾರ ವಹಿವಾಟು ನಡೆಸಲಿರುವಂಥ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮತ್ತು ಕಸ್ಟಮ್ಸ್, ಈ ಒಂದು ವಿಚಾರವಾಗಿ ಉದ್ಯಮವು ಏನು ಸಮಸ್ಯೆ ಎದುರಿಸ್ತಾ ಇದೆ ಆ ಒಂದು ಸಮಸ್ಯೆಯನ್ನು ಪರಿಶೀಲನೆ ಮಾಡೋಕ್ಕೋಸ್ಕರ ಅಂಥೇಳಿ ಅರುಣ್ ಗೋಯಲ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು. ಅದೇತಲ್ಲ, ಹಾಗೆ ಮುಂದಿನ ಒಂದು ವಿಚಾರಕ್ಕೆ ನಾವು ನೋಡೋದಾದರೆ ಮುಂದಿನ ಸಮಿತಿ ಇಲ್ಲಿ ಯಾವುದಪ್ಪ ಅಂತಂದರೆ ಮಾರ್ಕೆಟ್ ಡೇಟಾ ಅಡ್ವೈಸರಿ ಕಮಿಟಿ ಅಂತ. ಮಾರ್ಕೆಟ್ ಡೇಟಾ ಅಡ್ವೈಸರಿ ಕಮಿಟಿ ಅಂತಂದರೆ ಕನ್ನಡದಲ್ಲಿ ನಾವು ಇದನ್ನು ಮಾರುಕಟ್ಟೆ ದತ್ತಾಂಶ ಸಲಹಾ ಸಮಿತಿ ಅಂತ. ಇದು ಕೂಡ 2020 ಸ್ಥಾಪನೆ ಆದಂಥ ಸಮಿತಿ. ಇದರ ಹೆಡ್ ಯಾರಪ್ಪ ಅಂತಂತಂದರೆ ಮಧಾಬಿ ಪುರಿ ಭುಚ್, ಮಧಾಬಿ ಪುರಿ ಭುಚ್ ಅವರು ಇದರ ಸಮಿತಿಯ ಮುಖ್ಯಸ್ಥರು. ಈ ಉದ್ದೇಶ ಏನಪ್ಪ ಅಂದರೆ ಪರ್ಪಸ್ ಇಸ್ ಟು ಸೆಕ್ಯೂರಿಟೀಸ್ ಮಾರ್ಕೆಟ್ ಡೇಟಾ, ಐಡೆಂಟಿಫೈ ಸೆಗ್ಮೆಂಟ್ ವೈಸ್ ಡೇಟಾ ಪೆರಿಮೀಟರ್ಸ್, ಡೇಟಾ ನೀಡ್ಸ್ ಗ್ಯಾಪ್ಸ್, ರೆಕಮೆಂಡ್ ಡೇಟಾ ಪ್ರೈವಸಿ, ಡೇಟಾ ಆಕ್ಸೆಸ್ ರೆಗ್ಯುಲೇಷನ್ಸ್ ಅಪ್ಲಿಕಬಲ್ ಟು ಮಾರ್ಕೆಟ್ ಡೇಟಾ. ಅಂದರೆ ಭದ್ರತಾ ಮಾರುಕಟ್ಟೆ ಸೆಕ್ಯೂರಿಟೀಸ್ ಮಾರುಕಟ್ಟೆ ಡೇಟಾವನ್ನು ಉದ್ದೇಶಿಸುವುದು ಇದರ ಒಂದು ಮೂಲ ಉದ್ದೇಶ. ಅದೇ ಥರ ಡೇಟಾನ ಗೌಪ್ಯತೆ ಆಗಿರ್ಬೋದು, ಮಾರುಕಟ್ಟೆ ಡೇಟಾ ಆಗಿರ್ಬೋದು, ಇವೆಲ್ಲವನ್ನು ಅಂದರೆ ಬಹುಶಃ ಇದು ಬಹುತೇಕ ಗೌಪ್ಯತೆಗೆ ಸಂಬಂಧಪಟ್ಟಿರೋಂಥದ್ದು, ಅದನ್ನು ಹೇಳ್ತಾರೆ ಏನೋ ಮಾರುಕಟ್ಟೆ ದತ್ತಾಂಶ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಸಮಿತಿಯನ್ನು ಇಲ್ಲಿ ರಚನೆ ಮಾಡಲಾಯಿತು ಅಲ್ವಾ. ಸೊ ಹಾಗೆ ಮುಂದೆ ಒಂದು ನೋಡೋದಾದರೆ ಕಂಪನಿ ಲಾ ಕಮಿಟಿ ಅಂದರೆ ಕಂಪನಿ ಕಾನೂನು ಸಮಿತಿ, ಇದು ಸ್ಥಾಪನೆ ಆಗಿದ್ದು. ಇದರ ಒಂದು ಮುಖ್ಯಸ್ಥ ಏನಪ್ಪ ಅಂದರೆ ಹೆಡೆಡ್ ಬೈ ಕಾರ್ಪೊರೇಟ್ ಅಫೈರ್ಸ್ ಸೆಕ್ರೆಟರಿ ರಾಜೇಶ್ ವರ್ಮಾ. ಅಂತಂದರೆ ಕಾರ್ಪೊರೇಟ್ ವ್ಯವಹಾರಗಳ ಒಂದು ಏನು ಸಚಿವಾಲಯ ಇದೆ ಅದರ ಕಾರ್ಯದರ್ಶಿಯಾದಂತಹ ರಾಜೇಶ್ ವರ್ಮಾ ಅವರವರು ಇದರ ಒಂದು ಮುಖ್ಯಸ್ಥರು. ಏನು ಈ ಒಂದು ಸಮಿತಿಯ ಮೂಲ ಉದ್ದೇಶ ಅಂದರೆ ಆಲ್ರೆಡಿ ನಮ್ಗೆ ಗೊತ್ತಾಗಿದೆ ಇದು ಕಂಪನಿ ಕಾನೂನಿಗೆ ಸಂಬಂಧಪಟ್ಟಿದ್ದು ಅಂತ. ಆದರೆ ಇಲ್ಲಿ ಒಳಹೊಕ್ಕು ನೋಡೋದಾದರೆ ಕಂಪನಿ ಕಾಯ್ದೆ 2013 ಮತ್ತು ಸೀಮಿತ ಹೊಣೆಗಾರಿಕೆ ಸಹಭಾಗಿತ್ವ ಕಾಯ್ದೆ 2008 ಮತ್ತು ಇತರ ಸಂಬಂಧಿಸಿದ ವಿಷಯ. ಸೀಮಿತ ಹೊಣೆಗಾರಿಕೆ ಸಹಭಾಗಿತ್ವ ಅಂತ ಯಾವುದು? ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ 2008 ಆ್ಯಂಡ್ ಅದರ್ ರಿಲೇಟೆಡ್ ಮ್ಯಾಟರ್ಸ್. ಓಕೆ, ಇಲ್ಲಿರುವ ಅನುಷ್ಠಾನಕ್ಕೆ ಸಂಬಂಧಿಸಿದ ವಿವಿಧ ನಿಬಂಧನೆಗಳು ಮತ್ತು ಸಮಸ್ಯೆಗಳ ಕುರಿತು ಸರ್ಕಾರಕ್ಕೆ ಪರಿಶೀಲನೆ ಮತ್ತು ಶಿಫಾರಸು ಮಾಡಲು 2019 ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಅಲ್ವಾ. ಯಾವ್ಯಾವ ಕಾಯ್ದೆ? ಕಂಪನಿ ಆ್ಯಕ್ಟ್ 2013, ಅದೇ ಥರ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ 2008. ಇವೆರಡೂ ಕಾಯ್ದೆಯನ್ನು ಇಂಪ್ಲಿಮೆಂಟ್ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಇರುವಂಥ ವಿವಿಧ ಕಾಯ್ದೆಗಳು, ನಿಬಂಧನೆಗಳು, ಅದಕ್ಕಿರುವಂಥ ಸಮಸ್ಯೆಗಳೇನಿದ್ದಾವೆ ಇದರಲ್ಲಿ, ಇವೆರಡನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಏನು ಮಾಡಬೇಕು, ಶಿಫಾರಸು ಮಾಡಿರಿ, ವರದಿನ ಕೊಡ್ರಿ ಅಂತೇಳಿ 2019 ಈ ಸಮಿತಿಯನ್ನು ಶಿಫಾರಸು ಮಾಡಲಾಯಿತು. ಅದೇ ಥರ ದ ಕಂಪನಿ ಲಾ ಕಮಿಟಿ ಹ್ಯಾಸ್ ರೆಕಮೆಂಡೆಡ್ ದಟ್ 12 ಅಫೆನ್ಸ್ ಅಂಡರ್ LLP ಆ್ಯಕ್ಟ್ ಬಿ ಡಿಕ್ರಿಮಿನಲೈಸ್ಡ್ ಆ್ಯಂಡ್ ದಟ್ LLP ಅಲೋಡ್ ಟು ಇಶ್ಯೂ NCDs ಟು ರೈಸ್ ಫಂಡ್ಸ್ ವಿತ್ ಏಮ್ ಇಂಪ್ರೂವಿಂಗ್ ಕೇಸ್ ಡೂಯಿಂಗ್ ಬಿಸ್ನೆಸ್ ಫಾರ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫಾರ್ಮ್ಸ್ ಅಂತ. ಅಂದರೆ ಏನಾಯಿತು, ಕಂಪನಿ ಕಾಯ್ದೆ ಪ್ರಕಾರ ಒಂದಷ್ಟು ಅಪರಾಧ ಪ್ರಕರಣಗಳು ಅಂತ ಆಗ್ತಾಯಿತ್ತು ಕೆಲವು ವಿಚಾರದಲ್ಲಿ. ಅಂಥದ್ದನ್ನು ಏನು ಮಾಡ್ರಿ, ಡಿಕ್ರಿಮಿನಲೈಸ್ ಮಾಡ್ರಿ ಅಲ್ವಾ. ಏನು ಕಂಪನಿ ಲಾ ಕಮಿಟಿ ಹ್ಯಾಸ್ ರೆಕಮೆಂಡೆಡ್ 12 ಅಫೆನ್ಸು ಅಂದರೆ 12 ಅಪರಾಧಗಳನ್ನು LLP ಅಂದರೆ
ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ಏನಿತ್ತು 2008, ಇದರ ಅನ್ವಯ ಇದ್ದಂಥ 12 ಅಪರಾಧಗಳನ್ನು ನೀವು ಡಿಕ್ರಿಮಿನಲೈಸ್ ಮಾಡಿರಿ. ಯಾಕಂದರೆ ನಾವು ಭಾಳ ಎಲ್ಲವನ್ನು ಅಪರಾಧ ಅಪರಾಧ ಅಂತ ಹಾಕೋದ್ರೆ ಅಲ್ಲಿ ಅಪರಾಧ ನಡೆಯೋಕ್ಕಾಗಲ್ಲ. ಹಾಗಾಗಿ ಈ ಒಂದು 12 ಅಂಶಗಳನ್ನು ನೀವು ತೆಗೀರಿ, ಅದರಿಂದ ಅದನ್ನು ಡಿಕ್ರಿಮಿನಲೈಸ್ ಮಾಡಿ ಅಂತೇಳಿ ಈ ಸಮಿತಿ ಏನು ಮಾಡ್ತು, ಶಿಫಾರಸು ಮಾಡ್ತು. ಅದೇ ಥರ LLP ಅಲೌಡ್ ಟು ಇಶ್ಯೂ NCDs ಟು ರೈಸ್ ಫಂಡ್ಸ್ ಅಲ್ವಾ, ಹಣವನ್ನು ಸಂಗ್ರಹಿಸಲು ಅವಕಾಶ ಮಾಡಿಕೊಡೋಂಥದ್ದು. ಅದೇ ಥರ ವಿತ್ ಏಮ್ ಇಂಪ್ರೂವಿಂಗ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಫಾರ್ ಲಿಮಿಟೆಡ್, ಅಂದರೆ ಏನು, ಯಾವ ಒಂದು ಉದ್ದೇಶ ಇಟ್ಕೊಂಡು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಫಾರ್ LLP ಫಾರ್ಮ್ಸ್ ಅಂತ. ಓಕೆ, ಅದೇ ಥರ ಸೆವೆರಲ್ ಅಫೆನ್ಸ್ ರಿಲೇಟೆಡ್ ಟು ಟೈಮ್ಲಿ ಫೈಲಿಂಗ್ ಇನ್ಕ್ಲೂಡಿಂಗ್ ಆ್ಯನ್ಯುವಲ್ ರಿಪೋರ್ಟ್ಸ್ ಆ್ಯಂಡ್ ಫಿಲ್ಲಿಂಗ್ಸ್ ಆನ್ ಚೇಂಜಸ್ ಇನ್ ಪಾರ್ಟ್ನರ್ಶಿಪ್ ಸ್ಟೇಟಸ್ ಆನ್ ದ LLP ನಾಟ್ ರಿಲೇಟೆಡ್ ಟು ಫ್ರಾಡ್ ಹ್ಯಾವ್ ಬೀನ್ ರೆಕಮೆಂಡೆಡ್ ಫಾರ್ ಡಿಕ್ರಿಮಿನಲೈಸೇಷನ್ ಅಂತ ಅಲ್ವಾ. ನೋಡ್ರಿ, ವಂಚನೆಗೆ ಸಂಬಂಧಪಟ್ಟಿದ್ದು ಅದು ಫ್ರಾಡೇ, ಫ್ರಾಡ್ ಹೇಳ್ತಿದ್ರು ಫ್ರಾಡೇ, ಅದು ಕ್ರಿಮಿನಲೈಸ್ ಬರೋದು, ಅದು ಕ್ರಿಮಿನಲ್ ಅಫೆನ್ಸ್ ಅದು. ಆದರೆ ವಂಚನೆಯ ಉದ್ದೇಶ ಇಲ್ಲದೇ ಇರೋವಂಥದ್ದು ಕೆಲವು ಅಂಶಗಳನ್ನ ತೆಗೆದು ಅದನ್ನು ಡಿಕ್ರಿಮಿನಲೈಸ್ ಮಾಡಿರಿ ಅಂತ ಹೇಳಿ ಈ ಒಂದು ಸಮಿತಿ ಏನು ಮಾಡ್ತು, ಶಿಫಾರಸು ಮಾಡ್ತು. ಓಕೆ, ಹಾಗೆ ಮುಂದಿನ ಒಂದು ಸಮಿತಿ ಯಾವುದಪ್ಪ ಅಂದರೆ ರಾಜೇಶ್ ಪಂತ್ ಸಮಿತಿ ಅಂತ. ಅದು ರಾಜೇಶ್ ಪಂತ್ ಸಮಿತಿ, ಇಟ್ ಈಸ್ ಆನ್ ಎಕ್ಸ್ಪರ್ಟ್ ಕಮಿಟಿ ಸೆಟಪ್ ಇನ್ 2020, ನೋಡಿ 2020 ಸ್ಥಾಪನೆ ಆದಂಥ ಒಂದು ಎಕ್ಸ್ಪರ್ಟ್ ಕಮಿಟಿ. ಇದು ಇದರ ಮುಖ್ಯಸ್ಥರು ಏನಪ್ಪ ಅಂದರೆ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ರಾಜೇಶ್ ಪಂತ್, ಇಂಡಿಯಾಸ್ ಚೀಫ್ ಕೋಆರ್ಡಿನೇಟರ್ ಆನ್ ಸೈಬರ್ ಸೆಕ್ಯೂರಿಟಿ. ಅಂದರೆ ಈ ಒಂದು ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಸೈಬರ್ ಭದ್ರತೆ. ಇಟ್ ವಿಲ್ ಎವ್ಯಾಲ್ಯುಯೇಟ್ ದ ಇಂಪ್ಲಿಕೇಶನ್ಸ್ ಆಫ್ ದ ಡಿಜಿಟಲ್ ಸರ್ವೈಲೆನ್ಸ್ ಬೈ ಜಿಯೋಮ್ ಡೇಟಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪನಿ ಲಿಮಿಟೆಡ್ ಆ್ಯಂಡ್ ಅಸೆಸ್ ಎನಿ ವಯೊಲೇಷನ್ಸ್ ಆಫ್ ಲಾ ಅಂತ. ಅಂದರೆ ಇದು ಒಂದು ಸಂಸ್ಥೆ ಇದೆ, ಜಿಯೋಮ್ ಡೇಟಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪನಿ ಲಿಮಿಟೆಡ್ ಅಂತ. ಡಿಜಿಟಲ್ ಕಣ್ಗಾವಲಿನ ಪರಿಣಾಮಗಳನ್ನು ಮೌಲ್ಯಮಾಪನ ಮಾಡುತ್ತದೆ ಮತ್ತು ಕಾನೂನಿನ ಯಾವುದಾದ್ರೂ ಉಲ್ಲಂಘನೆ, ಅಂದರೆ ಈ ಸಂಸ್ಥೆ ಏನಾದರೂ ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆಯಾ, ಸರ್ವೈಲೆನ್ಸ್ ಆಗಿರೋಂಥದ್ದು ಏನಾದರೂ ಇಂಪ್ಲಿಕೇಶನ್ಸ್ ಆಫ್ ದ ಇಟ್ ವಿಲ್ ಎವಲ್ಯೂಟ್, ಅಂದರೆ ಈ ಸಮಿತಿ ಏನು ಪರೀಕ್ಷೆ ಮಾಡುತ್ತೆ, ಇಂಪ್ಲಿಕೇಶನ್ಸ್ ಆಫ್ ದ ಡಿಜಿಟಲ್ ಸರ್ವೈಲೆನ್ಸು, ಯಾರಿಂದ, ಜಿಯೋಮ್ ಡೇಟಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪ್ನಿ ಲಿಮಿಟೆಡ್ ಅವ್ರು ಏನು ಮಾಡಿದ್ರಲ್ಲ ಅದರ ಒಂದು ಎವಲ್ಯೂಷನ್ ಮಾಡುತ್ತೆ ಮತ್ತು ಅವರು ಕಾನೂನನ್ನು ಏನಾದರೂ ಮೀರಿದಾರಾ ಅನ್ನೋದ್ರ ಬಗ್ಗೆನೂ ಕೂಡ ಈ ಸಮಿತಿ ಪರೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡುವಂಥದ್ದು. ಅದಕ್ಕೆ ನೋಡ್ರಿ, ಹಾಕಿರೋದು ಯಾರನ್ನ ಹಾಕಿರೋದಿಲ್ಲ, ಲೆಫ್ಟಿನೆಂಟ್ ಜನರಲ್ ಅವ್ರನ್ನ ಹಾಕಿದ್ದಾರೆ, ರಿಟೈರ್ಡ್ ಅವ್ರನ್ನೇ ಹಾಕಿ ಇದನ್ನು ಎಂಕ್ವೈರಿ ಮಾಡಿಸ್ತಾರೆ. ಮುಂದಿನ ಸಮಿತಿ ಯಾವುದಪ್ಪ ಅಂತಂದರೆ ರಾಜೀವ್ ಮೆಹರಿಷಿ ಸಮಿತಿ. ಈ ಸಮಿತಿ ಮಾಡುವಂಥದ್ದು ಏನಪ್ಪ ಅಂತಂದರೆ, ಈ ಸಮಿತಿಯ ಒಂದು ಮುಖ್ಯ ಉದ್ದೇಶ ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ಅಂತೇಳಿದ್ರೆ, ಇದು ಸ್ಥಾಪನೆ ಆಗಿದ್ದು 2020. ರಾಜೀವ್ ಮಹರ್ಷಿ ಅವರು ಯಾರಪ್ಪ ಅಂತಂದರೆ ಫಾರ್ಮರ್ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಲ್ವಾ, ಆಡಿಟರು ಜನರಲ್ಲು, ಮಾಜಿ ಕಂಪ್ಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿರ್ತಾರೆ ಇವರು. ಹಾಗೆ ಟು ಅಸೆಸ್, ಏನಕ್ಕೋಸ್ಕರ ಸ್ಥಾಪನೆ ಮಾಡ್ತಾರೆ ಸಮಿತಿನ, ಇಂಪ್ಯಾಕ್ಟ್ ಆಫ್ ವೇವಿಂಗ್ ಆನ್ ಇಂಟ್ರೆಸ್ಟ್ ಆನ್ ದ COVID-19 ರಿಲೇಟೆಡ್ ಮೊರಟೋರಿಯಂ ಆನ್ ದ ಎಕಾನಮಿ ಆ್ಯಂಡ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಲ್ವಾ. ಅಂದರೆ ಕೊರೋನಾ ಬಂದಾಗ ಏನು ಮಾಡಿದ್ರು, ಲಾಸ್ಟ್ ಇಯರ್ ಮಾರ್ಚಲ್ಲಿ ಬಂದಾಗ ಏನು ಮಾಡಂತ ಅಲ್ವಾ, 2020 ಎಲ್ಲ ದೇಶಾದ್ಯಂತ ಲಾಕ್ಡೌನ್ ಘೋಷಣೆ ಆಗಿದ್ದು, ಎಷ್ಟು March 21 ಇರ್ಬೋದು ಬಹುಶಃ. ಅವಾಗೇನಾಯಿತು, ಎಲ್ಲ ಜನ ಮನೇಲೇ ಇರೋವಂಥ ಪರಿಸ್ಥಿತಿ ಉಂಟಾಯಿತು, ಅವರ ಸಾಲಗಳನ್ನ ಹೆಂಗೆ ತೀರ್ಸೋದು ಆ ಥರ ಮನೇಲಿದ್ದಾಗ. ಅದಕ್ಕೆ ಏನು ಮಾಡಿದ್ರು, ಅವರ ಸಾಲದ ಮೇಲಿನ ಬಡ್ಡಿಯನ್ನು ಮತ್ತು ಬಡ್ಡಿಗೆ ಬೀಳುವಂಥ ಮತ್ತೆ ಬಡ್ಡಿ, ಚಕ್ರ ಬಡ್ಡಿ, ಇದನ್ನು ಮನ್ನಾ ಮಾಡೋದ್ರಿಂದಾಗಿ ಅಥವಾ ಅದನ್ನು ಮುಂದೆ ಹಾಕೋದ್ರಿಂದಾಗಿ ಅಲ್ವಾ, ಅದನ್ನು ಮುಂದೆ ಹಾಕೋದ್ರಿಂದಾಗಿ ಮುಂದೆ ಹಾಕೋದ್ರೆ ಮನ್ನಾ ಮಾಡಲಿಲ್ಲ,
ಎಕನಾಮಿ ಮೇಲೆ ಅಂದರೆ ಆರ್ಥಿಕತೆ ಮೇಲೆ ಮತ್ತು ಹಣಕಾಸಿನ ಸ್ಥಿರತೆ ಮೇಲೆ ಯಾವ ಪರಿಣಾಮ ಉಂಟು ಮಾಡಿತು ಅನ್ನುವಂಥ ಉದ್ದೇಶದಿಂದಾಗಿ ನಮ್ಮ ಮಾಜಿ ಕಂಪ್ಟ್ರೋಲರ್ ಆಡಿಟರ್ ಜನರಲ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಭಾರತ ಸರ್ಕಾರ ನೇಮಕಾತಿ ಮಾಡಿತು. ಹಾಗೇನೆ ಉದ್ದೇಶ ಹೇಳ್ತೀನಿ ಕೇಳ್ರಿ. ಪರ್ಪಸ್ ವಾಸ್ ಟು ಗಿವ್ ಸಜೆಷನ್ಸ್ ಟು ಮಿಟಿಗೇಟ್ ಫಿನಾನ್ಷಿಯಲ್ ಕನ್ಸ್ಟ್ರೈನ್ ಆಫ್ ವೇರಿಯಸ್ ಸೆಕ್ಷನ್ಸ್ ಆಫ್ ಸೊಸೈಟಿ ಇನ್ ದಿಸ್ ರೆಸ್ಪೆಕ್ಟ್ ಮೆಜರ್ಮೆಂಟ್ ಟು ಬಿ ಅಡಾಪ್ಟೆಡ್ ಇನ್ ದಿಸ್ ರಿಗಾರ್ಡ್ ಅಂತ. ಅಂದರೆ ಈ ವಿಷಯದಲ್ಲಿ ಸಮಾಜದ ವಿವಿಧ ವರ್ಗಗಳ ಆರ್ಥಿಕ ನಿರ್ಬಂಧಗಳನ್ನು ತಗ್ಗಿಸಲು ಸಲಹೆಗಳನ್ನು ನೀಡುವುದು ಮತ್ತು ಈ ನಿಟ್ಟಿನಲ್ಲಿ ಅನುಸರಿಸಬೇಕಾದ ಕ್ರಮಗಳ ಶಿಫಾರಸನ್ನು ಮಾಡಿರಿ ಅಂತೇಳಿ ಸಮಿತಿಯನ್ನು ರಾಜೀವ್ ಮೇರ್ಸಿಯವರ ನೇತೃತ್ವದಲ್ಲಿ ಸರ್ಕಾರ ಏನು ಮಾಡಿತ್ತು, ರಚನೆ ಮಾಡಿತ್ತು ಅಂತ. ಈಗ ಬಹುಮುಖ್ಯವಾಗಿ ಇದು COVID-19 ಪ್ಯಾಂಡಮಿಕ್ಗೆ ಸಂಬಂಧಪಟ್ಟಂಥ ಸಮಿತಿ, ಅಂದರೆ ಎಕಾನಮಿ ರಿಲೇಟೆಡ್ KV ಕಾಮತ್ ಸಮಿತಿ ಅಂತ. ಕಾಮತ್ KV ಕಾಮತ್ ಸಮಿತಿ. ಸೊ ಇದು 2020 ಸ್ಥಾಪನೆ ಆದಂಥ ಸಮಿತಿ. ಏನಕ್ಕೋಸ್ಕರ? ರೀಸ್ಟ್ರಕ್ಚರಿಂಗ್ ಆಫ್ ಲೋನ್ಸ್ ಇಂಪ್ಯಾಕ್ಟೆಡ್ ಬೈ ದ COVID-19 ಪ್ಯಾಂಡಮಿಕ್ ಅಂತ ಅಲ್ವಾ. ಈ ಸಮಿತಿ ಸ್ಥಾಪನೆ ಮಾಡಿದ್ದು RBI ನವರು. ಯಾವಾಗ? 2020 ಯಾರನ್ನ ಹೆಡ್ ಮಾಡಿದ್ರು? ಕಾಮತ್ ಅವ್ರನ್ನ ಮಾಡಿದ್ರು, KV ಕಾಮತ್ ಅವ್ರನ್ನ. ಉದ್ದೇಶ ಏನು? ರೀಸ್ಟ್ರಕ್ಚರಿಂಗ್ ಆಫ್ ಲೋನ್ಸ್ ಅಂದರೆ ಕೊರೋನಾ 19 ಸಮಸ್ಯೆ ಉಂಟಾದ ಲೋನ್ಗಳನ್ನು ರೀಸ್ಟ್ರಕ್ಚರಿಂಗ್ ಮಾಡೋದ್ರಿಂದ ಉಂಟಾಗುವ, ಅಂದರೆ ರೀಸ್ಟ್ರಕ್ಚರಿಂಗ್ ಅಂದರೆ ಪುನರ್ ಅದನ್ನು ರೀಫೇಸ್ ಅಂತ ಕರಿತೀವಿ. ಹಂಗೆ ಮಾಡೋದ್ರಿಂದಾಗಿ ಉಂಟಾಗುವ ಪರಿಣಾಮಗಳು ಯಾವ ಥರ ಏನು ಇತ್ತ, ಅದ್ರ ಬಗ್ಗೆ ರೀಸ್ಟ್ರಕ್ಚರಿಂಗ್ ಹೆಂಗೆ ಮಾಡೋದು, ಯಾವ್ಯಾವ ರೀತಿ ಅಂತ ಶಿಫಾರಸು ಮಾಡ್ರಿ ಅಂತೇಳಿ ಈ ಸಮಿತಿಯನ್ನು RBI 2020 ರಚನೆ ಮಾಡಿತು. ಹಾಗೆ ದ ಕಮಿಟಿ ವಾಸ್ ಟಾಸ್ಕ್ಡ್ ಟು ರೆಕಮೆಂಡ್ ಪ್ಯಾರಾಮೀಟರ್ ಫಾರ್ ಒನ್ ಟೈಮ್ ರೀಸ್ಟ್ರಕ್ಚರಿಂಗ್ ಆಫ್ ಕಾರ್ಪೊರೇಟ್ ಲೋನ್ಸ್ ಅಂತ. ನೋಡ್ರಿ, ಕಾರ್ಪೊರೇಟ್ ಲೋನ್ಸ್ ಆಯಿತು, ರೆಕಮೆಂಡೆಡ್ ಪ್ಯಾರಾಮೀಟರ್ಸು ಅಂದರೆ ಕಾರ್ಪೊರೇಟ್ ಸಾಲಗಳ ಒಂದು ಬಾರಿ ಪುನರ್ರಚನೆಗೆ ನಿಯತಾಂಕಗಳನ್ನು ಶಿಫಾರಸು ಮಾಡಲು ಸಮಿತಿಗೆ ವಹಿಸಲಾಯಿತು. ಕಾರ್ಪೊರೇಟ್ ಸಾಲ ಅಲ್ವಾ, ಕಾರ್ಪೊರೇಟ್ ಸಾಲ ಅಂದ್ಬಿಟ್ರೆ ಈ ನಾವು ನೀವೆಲ್ಲ ಹೌಸಿಂಗ್ ಲೋನ್ ತೊಗೊತಿಲ್ಲ, 40 ಲಕ್ಷ 50 ಲಕ್ಷ ಆ ಥರ ಏನೆಲ್ಲ ಇದು, ಇದೆಲ್ಲ ಕೋಟಿ ಕೋಟಿ ಸಾಲ. ಅದ್ರ ಬಗ್ಗೆ ನಿಯತಾಂಕಗಳನ್ನು ನೀವು ಪ್ಯಾರಾಮೀಟರ್ಸ್ನ ರೆಕಮೆಂಡ್ ಮಾಡಿರಿ ಅಂತೇಳಿ ಈ ಸಮಿತಿಯನ್ನು RBI ಸ್ಥಾಪನೆ ಮಾಡಿತ್ತು. ಅದೇ ಥರ ಇಟ್ ರೆಕಮೆಂಡೆಡ್ ಗ್ರೇಡೆಡ್ ಅಪ್ರೋಚ್ ಟು ರೀಸ್ಟ್ರಕ್ಚರಿಂಗ್ ಆಫ್ ಸ್ಟ್ರೆಸ್ಡ್ ಅಕೌಂಟ್ಸ್ ಬೇಸ್ಡ್ ಆನ್ ಸಿವಿಯರಿಟಿ ಆಫ್ ದ ಇಂಪ್ಯಾಕ್ಟ್ ಆನ್ ದ ಬಾರೋವರ್ಸ್ ಬ್ಯಾಂಕ್ಸ್ ಕ್ಯಾನ್ ಕ್ಲಾಸಿಫೈ ದ ಅಕೌಂಟ್ಸ್ ಇನ್ ಟು ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಆಸ್ ರೆಕಮೆಂಡೆಡ್ ಬೈ ದ ಕಮಿಟಿ. ನೋಡ್ರಿ, ಅಲ್ಲಿ ಹೆಂಗೆ ಡಿವೈಡ್ ಮಾಡುತ್ತೆ ಕಂಪ್ನಿನ ಆ ಲೋನ್ಸ್ನ, ಅದು ಡಿವೈಡ್ ಯಾವ ಥರ ಕ್ಲಾಸಿಫೈ ಯಾವ ಥರ ಮಾಡ್ತು, ಮೈಲ್ಡು ಮಾಡ್ರೇಟು ಸಿವಿಯರ್ ಅಂತ ಬ್ಯಾಂಕು ಕ್ಲಾಸಿಫೈ ಮಾಡುತ್ತದೆ ಯಾವುದನ್ನು, ಬಾರೋವರ್ನ. ಅದನ್ನು ಹೇಳ್ತಾರೆ, ನೀವು ಸಾಲಗಾರರ ಮೇಲಿನ ಪ್ರಭಾವದ ತೀವ್ರತೆಯ ಆಧಾರದ ಮೇಲೆ ಅಲ್ವಾ. ಸಾಲಗಾರರಿದ್ದಾರೆ, ಅವ್ರ ಮೇಲೆ ಪ್ರಭಾವ ಇರೋ ಅದರ ತೀವ್ರತೆ ಇದೆಯಲ್ಲ, ಅದರ ಆಧಾರದ ಮೇಲೆ ಒತ್ತಡಕ್ಕೊಳಗಾದ ಖಾತೆಗಳ ಪುನರ್ರಚನೆಗೆ ಇದು ಶ್ರೇಣೀಕೃತ ವಿಧಾನವನ್ನು ಶಿಫಾರಸು ಮಾಡಿದೆ. ಅರ್ಥ ಆಯ್ತಲ್ಲ? ಸಮಿತಿಯು ಶಿಫಾರಸು ಮಾಡಿದಂತೆ ಬ್ಯಾಂಕುಗಳು ಖಾತೆಗಳನ್ನು, ಯಾವುದು ಲೋನ್ ಖಾತೆ, ಯಾವ ಥರ ಮಾಡಬೇಕು, ಡಿವೈಡ್ ಮಾಡುತ್ತೆ, ಸೌಮ್ಯ ಮಧ್ಯಮ ಮತ್ತು ತೀವ್ರ ಎಂದು ವರ್ಗೀಕರಿಸಬಹುದು ಅಂತ ಅಲ್ವಾ. ಸೊ ಮುಂದಿನ ಇದೇ ಒಂದು ಸಮಿತಿಗೆ ಇರುವಂಥ ವಿಚಾರಣೆ ಇದು. ಏನಂದರೆ ಆಲ್ಸೋ ಇಟ್ ಸಜೆಸ್ಟೆಡ್ 5 ಫಿನಾನ್ಷಿಯಲ್ ಪ್ಯಾರಾಮೀಟರ್ಸ್ ಟು ಗೇಜ್ ದ ಹೆಲ್ತ್ ಆಫ್ ಸೆಕ್ಟರ್ಸ್ ಫೇಸಿಂಗ್ ಡಿಫಿಕಲ್ಟೀಸ್ ಟೋಟಲ್ ಔಟ್ಸೈಡ್ ಲಯಬಿಲಿಟೀಸ್ ಟು ಅಡ್ಜಸ್ಟೆಡ್ ಟ್ಯಾಂಜಿಬಲ್ ವರ್ತ್ ಟೋಟಲ್ ಡೆಟ್ ಟು ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸಸ್ ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಡೆಟ್ ಸರ್ವಿಸ್ ಕವರೇಜ್ ರೇಷ್ಯೋ ಕರೆಂಟ್ ರೇಷ್ಯೋ ಆ್ಯಂಡ್ ಆವರೇಜ್ ಡೆಟ್ ಸರ್ವಿಸ್ ಕನ್ವರ್ಟ್ ಕವರೇಜ್ ರೇಷ್ಯೋ ಅಂತ. ಅಂದರೆ ಸ್ವಲ್ಪ ಇನ್ನೂ ಎಲಾಬ್ರೇಟಾಗಿ ಹೇಳ್ತೀನಿ ಇದನ್ನು ನೋಡ್ರಿ.
ತೊಂದರೆಗಳನ್ನು ಎದುರಿಸುತ್ತಿರುವ ಕ್ಷೇತ್ರಗಳ ಆರೋಗ್ಯವನ್ನು, ಅಂದರೆ ಯಾವ್ಯಾವ ಕ್ಷೇತ್ರ ಕೋವಿಡ್ 19 ಪ್ಯಾಂಡಮಿಕ್ಕಿಂದ ತೊಂದರೆಗೊಳಗಾಗಿದೆ, ಓಕೆ, ಆ ಥರ ಇರುವಂಥ ಕ್ಷೇತ್ರಗಳ ಆರೋಗ್ಯವನ್ನು ಅಳೆಯಲು, ಅಂದರೆ ಅದರ ಫಿನಾನ್ಷಿಯಲ್ ಆರೋಗ್ಯ ಅಂದರೆ ಹೆಲ್ತ್ ಅಂದರೆ ಫಿನಾನ್ಸ್ ಅಲ್ವಾ, ನಮಗಾದರೆ ಬ್ರೀತಿಂಗ್ ಪ್ರಾಬ್ಲಮ್ ಅದು ಇದು, ವ್ಯಾಪಾರ ಸಂಸ್ಥೆಗೆ ಪ್ರಾಬ್ಲಮ್ ಯಾವುದು, ಹಣನೇ ಪ್ರಾಬ್ಲಮ್ ಅದಕ್ಕೆ, ಹಣನೇ ಇಲ್ಲದೇ ಇದ್ರೇ ಸಮಸ್ಯೆ. ಅಳೆಯಲು ಐದು ಹಣಕಾಸು ನಿಯತಾಂಕಗಳನ್ನು ಸೂಚಿಸಿದೆ ಅಂತ, ಅಂದರೆ ಅದನ್ನು ಅಳೆಯೋಕ್ಕೋಸ್ಕರ ಐದು ಪ್ಯಾರಾಮೀಟ್ರನ್ನ ಹಾಕಿದೆ. ಯಾವ್ಯಾವ ಪ್ಯಾರಾಮೀಟ್ರಪ್ಪ ಅಂತಂತಂದರೆ, ಹೊಂದಾಣಿಕೆಯ ಸ್ಪಷ್ಟವಾದ ನೆಟ್ವರ್ಕ್ಗೆ ಒಟ್ಟು ಹೊರಗಿನ ಹೊಣೆಗಾರಿಕೆಗಳು ಅಂತ, ಅಂತಂದರೆ ಡೆಟ್ ಇನ್ನು ಅಡ್ಜಸ್ಟೆಡ್ ಟು ಟ್ಯಾಂಜಿಬಲ್ ನೆಟ್ವರ್ಕ್, ಬಡ್ಡಿಗೆ ಮುಂಚಿತಗಳಿಗೆ ಒಟ್ಟು ಸಾಲ ಅಲ್ವಾ, ಅಂದರೆ ಡೆಟ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸಸ್ ಅಲ್ವಾ, ಸಾಲ, ತೆರಿಗೆಗಳು, ಸವಕಳಿ ಡಿಪ್ರಿಸಿಯೇಷನು, ಭೋಗ್ಯ ಸಾ ಅಂದರೆ ಡಿ ಸಿ ಎಸ್ ಆರ್ ಎ ಡಿ ಎಸ್ ಆರ್ ಇವೇನು ಐದು ಇದೆ ವಿಚಾರ ಇದ್ದಾವೆ. ಯಾವ್ದಿದೆ ಇಲ್ಲಿ ಒಂದೊಂದಾಗಿ ಹೇಳಿದಾದರೆ ಎ ಡಿ ಎಸ್ ಸಿ ಆರ್ ಡಿ ಸಿ ಎಸ್ ಆರ್ ಅದೇ ಥರ ಡಿಪ್ರಿಸಿಯೇಷನ್ ಅಮಾರ್ಟೈಸೇಷನ್ ಅಲ್ಲ, ಇದು ಡಿಪ್ರಿಸಿಯೇಷನ್ ಅನ್ನೋದಕ್ಕಿಂತ ನಾವು ಇದೇನು ಅನ್ಕೊಳ್ಳೋಣ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಇದು ಅಲ್ವಾ, ಹಾಗೆಯೇ ಟ್ಯಾಂಜಿಬಲ್ ನೆಟ್ವರ್ಕು. ಏನು ಐದು ವಿಚಾರ ಇದ್ದಾವೆ, ಐದು ವಿಚಾರಗಳನ್ನು ಪ್ಯಾರಾಮೀಟ್ರಾಗಿ ಯೂಸ್ ಮಾಡಿರಿ. ಏನಕ್ಕೆ ಪ್ಯಾರಾಮೀಟ್ರ್ ಯೂಸ್ ಮಾಡಿರಿ, ತೊಂದರೆ ಎದುರಿಸುತ್ತಿರುವ ಕ್ಷೇತ್ರಗಳ ಆರೋಗ್ಯವನ್ನು ಅಳೆಯಲು, ಓಕೆ. ಐದು ಹಣಕಾಸು ನಿಯತಾಂಕಗಳನ್ನು ಸೂಚಿಸಿದೆ ಅಂದರೆ ಈ ಐದು ಅಂಶಗಳನ್ನು ಈ ಒಂದು ಸಮಿತಿಯಲ್ಲಿ ಕೆ ವಿ ಕಾಮದಾರ್ ಸಮಿತಿ ಸೂಚಿಸಿದೆ ಅಂತ. ನೆಕ್ಸ್ಟು ಕಮಿಟಿ ಫಾರ್ ಅನಾಲಿಸಿಸ್ ಆಫ್ ಕ್ಯೂ ಆರ್ ಕೋಡ್ ಅಂತ. ನೀವೇನೇ ಡಿಜಿಟಲ್ ಪೇಮೆಂಟು ಮಾಡೋಕ್ಕೋದ್ರೂ ಅಲ್ಲಿ ಕ್ಯೂ ಆರ್ ಕೋಡನ್ನ ನೀವು ಏನು ಮಾಡ್ತೀರಿ, ಸ್ಕ್ಯಾನ್ ಮಾಡ್ತೀರಿ ಅಲ್ವಾ. ಎಲ್ಲೇ ಹೋಗಲಿ, ಎಲ್ಲೇ ಹೋದರೂ ನೀವೇನು ಮಾಡ್ತೀರಿ, ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡ್ತೀರಿ. ಆದರೆ ಆ ಕ್ಯೂ ಆರ್ ಕೋಡ್ಗೆ ಸಂಬಂಧಪಟ್ಟಂಗೆ ಒಂದು ಸಮಿತಿಯನ್ನು ರಚನೆ ಮಾಡಿದರೆ, ಯಾರ ನೇತೃತ್ವದಲ್ಲಿ, ಡಿ ಬಿ ಪಾಠಕ್ ಅಲ್ವಾ, ಯಾರು ಡಿ ಬಿ ಪಾಠಕ್, ಏನಕ್ಕೆ, ಟು ರಿವೈವ್ ದ ಪ್ರಿವೆಲೆಂಟ್ ಸಿಸ್ಟಮ್ ಆಫ್ ಕ್ಯೂ ಆರ್ ಕೋಡ್ಸ್ ಇನ್ ಇಂಡಿಯಾ ಫಾರ್ ಫೆಸಿಲಿಟೇಟಿಂಗ್ ಡಿಜಿಟಲ್ ಪೇಮೆಂಟ್ ಅಂತ. ಅಂದರೆ ಡಿಜಿಟಲ್ ಪಾವತಿಗಳಿಗೆ ಅನುಕೂಲವಾಗುವಂತೆ ಭಾರತದಲ್ಲಿ ಚಾಲ್ತಿ ಇರುವ ಕ್ಯೂ ಆರ್ ಕೋಡ್ಗಳನ್ನು ಅಥವಾ ಅದರ ನಿಯಮಗಳನ್ನು ಪರಿಶೀಲನೆ ಮಾಡೋಕ್ಕೋಸ್ಕರ ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಅಂತ. ಹಂಗಂದರೆ ಕ್ಯೂ ಆರ್ ಅಂದರೆ ಏನು? ಈಗ ಕ್ಯೂ ಆರ್ ಕೋಡ್ ಅಂತ ಇದೆ ಅಲ್ವಾ, ಕೋಡ್ ಅಂದರೆ ಅದೊಂಥರ ಅಂಕಿ ಸಂಖ್ಯೆಗಳು ಏನಾಯಿತು. ಕ್ಯೂ ಆರ್ ಅಂದರೆ ಕ್ವಿಕ್ ರೆಸ್ಪಾನ್ಸ್ ಅಂತ. ಏನು ಕ್ವಿಕ್ ರೆಸ್ಪಾನ್ಸ್? ಹಾಗೆ ರಿಪೋರ್ಟ್ ಹೈಲೈಟೆಡ್ ದಟ್, ಅಂದರೆ ಈ ಸಮಿತಿ ರಿಪೋರ್ಟ್ ಏನು ಹೈಲೈಟ್ ಮಾಡ್ತಂದ್ರೆ, ದ ಗೌರ್ಮೆಂಟ್ ಶುಡ್ ಪ್ರೊವೈಡ್ ಇನ್ಸೆಂಟಿವ್ಸ್ ಟು ಪಾಪ್ಯುಲರ್ ಯೂಸೇಜ್ ಆಫ್ ಕ್ಯೂ ಆರ್ ಕೋಡ್ ಟ್ರಾನ್ಸಾಕ್ಷನ್ಸ್ ಅಮಾಂಗ್ ಕನ್ಸ್ಯೂಮರ್ಸ್ ಅಂತ. ಅಂದರೆ ಗ್ರಾಹಕರಲ್ಲಿ ಕ್ಯೂ ಆರ್ ಕೋಡ್ ವಹಿವಾಟಿನ ಬಳಕೆಯನ್ನು ಜನಪ್ರಿಯಗೊಳಿಸಲು ಸರ್ಕಾರವು ಪ್ರೋತ್ಸಾಹಕಗಳನ್ನು ನೀವು ಒದಗಿಸಬೇಕು ಅಂತೇಳಿ ಈ ಸಮಿತಿ ಒಂದು ಶಿಫಾರಸನ್ನು ಮಾಡ್ತು ಅಂತ ಅಲ್ವಾ. ಏನು ಕ್ಯೂ ಆರ್ ಕೋಡ್ ಅಂದರೆ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ. ಅದು ಬಹುಶಃ ಇದು ಅರ್ಥ ಆಯಿತು ಪಟಕ್ ಸಮಿತಿ ಅಂತ ಅನ್ಕೋತೀನಿ. ಮುಂದಿನ ವಿಚಾರ ಅದೇ ಸಮಿತಿಗೆ ಸಂಬಂಧಪಟ್ಟಿದೆ ಇದೆ, ಅದು ಕ್ಯೂ ಆರ್ ಕೋಡ್ ಸಮಿತಿ, ಪಟಕ್ ಅವ್ರ ಸಮಿತಿ. ಏನು ಹೇಳ್ತಾರಂದರೆ, ರಿಪೋರ್ಟ್ ನೋಟೆಡ್ ದಟ್ ದೇರ್ ಶುಡ್ ಬಿ ಎ ಕ್ಲಿಯರ್ ಪ್ಲ್ಯಾನ್ ಟು ಫೇಸ್ ಔಟ್ ಪ್ರೊಪ್ರೈಟರಿ ಕ್ಲೋಸ್ಡ್ ಲೂಪ್ ಕ್ಯೂ ಆರ್ ಕೋಡ್ಸ್ ಇನ್ ಫೇವರ್ ಆಫ್ ಓಪನ್ ಇಂಟರ್ಆಪರಬಲ್ ಸ್ಟ್ಯಾಂಡರ್ಡ್ಸ್ ಅಂತ. ಅಂದರೆ ಮುಕ್ತ ಪರಸ್ಪರ ಕಾರ್ಯಸಾಧ್ಯವಾದ ಮಾನದಂಡಗಳ ಪರವಾಗಿ ಸ್ವಾಮ್ಯದ ಮುಚ್ಚಿದ ಲೂಪ್ ಕ್ಯೂ ಆರ್ ಸಂಕೇತಗಳನ್ನು ಹೊರಹಾಕಲು ಸ್ಪಷ್ಟವಾದಂಥ ಯೋಜನೆ ಇರಬೇಕು ಅಂಥೇಳಿ ಈ ಒಂದು ಸಮಿತಿ ಏನು ಮಾಡಿದೆ, ಗಮನಿಸಿದೆ. ಅಂದರೆ ಕೆಲವು ಕ್ಯೂ ಆರ್ ಕೋಡ್ಗಳು ಏನು ಮಾಡ್ತವೆ, ಸಮಥಿಂಗ್ ಮಿಸ್ಟ್ರಿ ಥರ, ಅಂದರೆ ಫ್ರಾಡ್ ಗಿಡದು ಅದಕ್ಕೆಲ್ಲ ಅದು ಆಗಿರ್ತದೆ. ಹಾಗಾಗಿ ಏನು ಮುಚ್ಚಿದ ಲೂಪ್ ಕ್ಯೂ ಆರ್ಗಳನ್ನು
ಹೊರ ಹಾಕಲಿನ ರೋಗ ಸ್ಪಷ್ಟ ಯೋಜನೆ ಇರಬೇಕು ಅಂತೇಳಿ ಈ ಒಂದು ಸಮಿತಿ ಏನು ಮಾಡಿದೆ ಅದ ಕಡೆ ಗಮನ ಹರಿಸಿದೆ. ಅದೇ ಥರ ಕನ್ಸಿಡರಿಂಗ್ ದ ಸ್ಕೇಲ್ ಆಫ್ ದ ಕಂಟ್ರಿ ಮಲ್ಟಿಪಲ್ ಇಂಟರ್ ಆಪರಬಲ್ ಕ್ಯೂ ಆರ್ ಕೋಡ್ಸ್ ಶುಡ್ ಡ್ರೈವ್ ಆರ್ ಅಕ್ಸೆಪ್ಟೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಕಮಿಂಗ್ ಇಯರ್ಸ್ ಅಂತ. ಅಂದರೆ ದೇಶದ ಪ್ರಮಾಣವನ್ನು ಗಮನಿಸಿದರೆ ಮುಂಬರುವ ವರ್ಷಗಳಲ್ಲಿ ಬಹು ಇಂಟರ್ ಪೋರ್ಟಬಲ್ ಕ್ಯೂ ಆರ್ ಕೋಡ್ ಸಂಕೇತಗಳನ್ನು ಸ್ವೀಕ್ ಅದನ್ನು ಮೂಲ ಅದಕ್ಕಿರುವಂಥ ಮೂಲಭೂತ ಏನು ಸೌಕರ್ಯವನ್ನು ಹೆಚ್ಚು ಮಾಡಿರಿ ಅಂಥೇಳಿ ಸಮಿತಿ ಏನು ಮಾಡಿದೆ ಶಿಫಾರಸು ಮಾಡಿದೆ ಅಂತ ಅಲ್ವಾ. ಸೊ ಅದೇ ಥರ ನಾವು ಮತ್ತೆ ಮುಂದೆ ನೋಡಿದ್ರೆ ಇಟ್ ಆಲ್ಸೋ ಸಮ್ಡ್ ಅಪ್ ದಟ್ ಏನೋ ದ ಗೌರ್ಮೆಂಟ್ ಆರ್ ಆರ್ ಬಿ ಐ ಶುಡ್ ಅಲೋ ಎ ಕಂಟ್ರೋಲ್ಡ್ ಇಂಟರ್ಚೇಂಜ್ ಇನ್ಸ್ಟೆಡ್ ಆಫ್ ಜೀರೋ MDR on QR code, UPI, Rupee Debit Card transactions, as well as give tax incentives to merchant who accept payment through electronic mode. ಅಂದರೆ ನಮ್ಮ ತಮ್ಮ ಪಾವತಿಗಳನ್ನು ಅವರು ಎಲೆಕ್ಟ್ರಾನ್ ಮೋಡ್ಗಳಲ್ಲಿ ಯಾರು ಪೇಮೆಂಟನ್ನು ಅಕ್ಸೆಪ್ಟ್ ಮಾಡ್ತಾರೆ ಮರ್ಚೆಂಟ್ಸ್ಗಳು ವ್ಯಾಪಾರಿಗಳು ಅವ್ರಿಗೆ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಕೊಡ್ರಿ ಅಂಥೇಳಿ ಈ ಸಮಿತಿ ಏನು ಮಾಡಿದೆ ಶಿಫಾರಸನ್ನು ಮಾಡ್ತು ಅಲ್ವಾ. ಜೀರೋ ಇಂಟರ್ಚೇಂಜ್ ಕೊಡೋ ಬದಲು ಏನು ಮಾಡಿರಿ ಅದನ್ನ MDR ಮಾಡಿರಿ ಅಂತ ಒಂದು ಕಡೆ, ಅದೇ ಥರ ಮರ್ಚೆಂಟ್ಸ್ಗಳಿಗೆ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಕೊಡ್ರಿ ಯಾರು ಎಲೆಕ್ಟ್ರಾನಿಕ್ ಮೋಡಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಂತ ಅದನ್ನು ಕೂಡ ಈ ಸಮಿತಿ ಶಿಫಾರಸು ಮಾಡಿದೆ. ನೆಕ್ಸ್ಟು ಮುಂದಿನ ವಿಚಾರಣಪ್ಪ ಅಂದರೆ ಕಮಿಟಿ ಆನ್ ಪ್ಯಾಂಡಮಿಕ್ ರಿಸ್ಕ್ ಪೂಲ್ ಅಂತ ನೋಡ್ರಿ. ಆಲ್ರೆಡಿ ಇದು ಮೂರನೇದು ಸಮಿತಿ ಕೋವಿಡ್ ಸಂಬಂಧಪಟ್ಟಂಗೆ, ಎರಡು ಸಮಿತಿ ಆಯ್ತು ಇದು ಮೂರನೇ ಸಮಿತಿ. ಇಟ್ ವಾಸ್ ಸೆಟಪ್ ಇನ್ 2020 ಅಲ್ವಾ, ಇದು ಕೂಡ 2020 ಸ್ಥಾಪನೆ ಆದಂಥ ಒಂದು ಸಮಿತಿ. ಇದು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥದ್ದೊಂದು IRDA ಅಂತಿದೆ ನೋಡ್ರಿ, IRDAI. ಏನಂಗಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಲ್ವಾ. ಏನು ಭಾರತದ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಆಗಿದೆ ಯಾವಾಗ 1999. IRDA ಆ್ಯಕ್ಟ್ 1999 ಅಂತ ಒಂದಿದೆ ಅಲ್ಲ, ಹಾಗೆ ಈ ಸಮಿತಿ ಆ ಟೈಮ್ ಸ್ಥಾಪನೆ ಆಗಿದ್ದು. ಏನು ರೆಕಮೆಂಡೇಷನ್ ಏನು ಮಾಡಿದಪ್ಪ ಅಂದರೆ ರೆಕಮೆಂಡೇಷನ್ ಬೈ ಇಟ್ಸ್ ವರ್ಕಿಂಗ್ ಕಮಿಟಿ ಟು ಸೆಟಪ್ ಎ ಪ್ಯಾಂಡಮಿಕ್ ರಿಸ್ಕ್ ಪೂಲ್ ಟು ಅಡ್ರೆಸ್ ಲಾಸಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಕಾಸ್ಡ್ ಟು ದ ಇನ್ಫಾರ್ಮಲ್ ಆ್ಯಂಡ್ ಲೋ ಇನ್ಕಮ್ ಸೆಕ್ಟರ್ ಇನ್ ಕೇಸ್ ಆಫ್ ಅನದರ್ ಸಿಮಿಲರ್ ಕ್ರೈಸಿಸ್ ಇನ್ ದ ಫ್ಯೂಚರ್. ಅಂದರೆ ಭವಿಷ್ಯದಲ್ಲಿ ಇದೇ ರೀತಿಯ ಮತ್ತೊಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅನೌಪಚಾರಿಕ ಮತ್ತು ಕಡಿಮೆ ಆದಾಯದ ಕ್ಷೇತ್ರಗಳಿಗೆ ಉಂಟಾಗುವ ನಷ್ಟ ಮತ್ತು ಸ್ಥಳಾಂತರವನ್ನು ಪರಿಹರಿಸಲು ಸಾಂಕ್ರಾಮಿಕ ಅಪಾಯದ ಪೂಲ್ನ ಸ್ಥಾಪಿಸಲು IRDA ತನ್ನ ಕಾರ್ಯಕಾರ ಸಮಿತಿಯ ಶಿಫಾರಸನ್ನು ಏನು ಮಾಡಿದೆ ಇದು ಪರಿಗಣಿಸಿದೆ ಅಂತ ಅಲ್ವಾ. ಇವಾಗ ಕೋವಿಡ್ ಇರ್ಬೋದು, ಈ ಕೋವಿಡ್ ಈಗಲೇ ಮುಗಿದಂತ ಹೇಳೋಕ್ಕೂ ಆಗಲ್ಲ, ಈ ಮತ್ತೆ ಹೆಚ್ಚಾದರೂ ಆಯಿತು ಹೆಂಗಾದರೂ ಆಯಿತು ಅಲ್ಲ. ಲಾಸ್ಟ್ ಮಾರ್ಚಲ್ಲಿ ಏನು ಕೇಸಸ್ ಇತ್ತು ಅದರ ಡಬಲ್ ಕೇಸ್ ಆಯಿತು, ಡಬಲ್ ಸಾವಾಯಿತು. ಇನ್ನು ಮುಂದೆ ಎಲ್ಲರ ಒಂದು ಪ್ರೇಯರ್ ಏನಪ್ಪ ಅಂದರೆ ಅದು ಕಡಿಮೆನೇ ಆಗಲಿ ಅಂತ, ಅದು ಮತ್ತೆ ಹೆಚ್ಚಾದರೂ ಆಯಿತು. ಸೊ ಹಾಗಾಗಿ ಭವಿಷ್ಯದ ಅಲ್ಲಿ ಆಗುವಂತಹ ಮತ್ತೊಂದು ಬಿಕ್ಕಟ್ಟಿಗೆ ಸಂದರ್ಭದಲ್ಲಿ ಇರುವಂಥ ಕಡಿಮೆ ಆದಾಯದ ಕ್ಷೇತ್ರಗಳಿಗೆ ಉಂಟಾಗುವ ನಷ್ಟವನ್ನು ಹೆಂಗೆ ಕಡಿಮೆ ಮಾಡೋಂಥದ್ದು, ಹೆಂಗೆ ಸ್ಥಳ ಅವ್ರಿಗೆ ಪರಿಹಾರ ಹೆಂಗೆ ಕೊಡಬೇಕು. ಈಗ ಕೋವಿಡಿಗೆ ಸತ್ತವ್ರು ಎಲ್ರಿಗೂ ಪರಿಹಾರ ಕೊಡೋಕ್ಕಾಗತ್ತಾ, ಲ್ಯಾಕ್ಸ್ ಟುಗೆದರ್ ತೀರೋಗಿರ್ತಾರೆ ಎಲ್ರಿಗೂ ಪರಿಹಾರ, ಎಲ್ರಿಗೂ ಲಕ್ಷ ಲಕ್ಷ ಸರ್ಕಾರದ ಒಂದು ವರ್ಷದ ಬಜೆಟ್ ಆಗ್ಬಿಡುತ್ತೆ ಎಷ್ಟು ದುಡ್ಡು. ಹಾಗಾಗಿ ಆ ಪ್ರಾಬ್ಲಮ್ ಬಂದಾಗ ಯಾವ ರೀತಿಲಿ ಟ್ಯಾಕಲ್ ಮಾಡಬೇಕು ಅನ್ನೋಂಥದ್ದನ್ನ ಈ ಸಮಿತಿ ಒಂದಷ್ಟು ಶಿಫಾರಸುಗಳನ್ನ IRDA ಒಂದಷ್ಟು ಪರಿಗಣಿಸಿದೆ ಅಂತ. ನೆಕ್ಸ್ಟು ಇಂಜೆಟಿ ಶ್ರೀನಿವಾಸನ್ ಸಮಿತಿ ಅಂತ, ಇಂಜೆಟಿ ಶ್ರೀನಿವಾಸ್ ಸಮಿತಿ ಇದು ಸ್ಥಾಪನೆ ಆಗಿದೆ ಅವಾಗ 2019 ಈ ಒಂದು ಸಮಿತಿ ಸ್ಥಾಪನೆ ಆಯಿತು. ಇದು ದ ಎಕ್ಸ್ಪೆನ್ಸಸ್ ಟುವರ್ಡ್ CSR ಶುಡ್ ಬಿ ಎಲಿಜಿಬಲ್ ಫಾರ್ ಡಿಡಕ್ಷನ್ ಇನ್ ದ ಕಾಂಪುಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಅಂತ. ಇದು CSRಗೆ ಸಂಬಂಧಪಟ್ಟಿದ್ದು ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿ ಕರಿತೀವಿ. ಅಂದ್ರೇನು
ಕಾರ್ಪೊರೇಟ್ ಸಂಸ್ಥೆಗಳ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಇದು. ಏನು ಹೇಳ್ತಾರೆ ಇವರು, ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆಯ ವೆಚ್ಚಗಳು ತೆರಿಗೆ ಆದಾಯದ ಲೆಕ್ಕಾಚಾರದಲ್ಲಿ ಕಡಿತಕ್ಕೆ ಅರ್ಹವಾಗಿರಬೇಕು ಅಂತ ಅಲ್ವಾ. ಆ್ಯಕ್ಚುಲಿ ಇದ್ರದ್ದು ಕಾನ್ಸೆಪ್ಟ್ ಬಗ್ಗೆ ಬೇಸಿಕ್ಕಾಗಿ ಹೇಳೋದಾದರೆ, ಯಾವುದೇ ವ್ಯಾಪಾರ ಸಂಸ್ಥೆ ಆಗಲಿ ಅವರು ದುಡ್ಡನ್ನು ಹೂಡಿಕೆ ಮಾಡ್ಬೋದು, ಆದರೆ ಸ್ಥಳೀಯ ಪ್ರದೇಶ ಅಲ್ವಾ, ಸ್ಥಳೀಯ ಪ್ರದೇಶ ಯೂಸ್ ಮಾಡ್ಕೋತಾರೆ, ಸ್ಥಳೀಯ ಸಂಪನ್ಮೂಲ ಯೂಸ್ ಮಾಡ್ಕೋತಾರೆ. ಸಂಪನ್ಮೂಲದಲ್ಲಿ ಎಲ್ಲ ಥರ ಅನ್ಕೋಬೋದು, ಅದು ಆರ್ಥಿಕ ಸಂಪನ್ಮೂಲ ಆಗ್ಬೋದು, ಮಾನವ ಸಂಪನ್ಮೂಲ ಆಗ್ಬೋದು, ಕಚ್ಚಾ ಸಾಮಗ್ರಿ ಆಗ್ಬೋದು, ಎಲ್ಲವನ್ನ ಉಪಯೋಗಿಸ್ಕೊಂಡು ವಸ್ತುವನ್ನ ಉತ್ಪಾದನೆ ಮಾಡಿ ಲಾಭನೂ ಗಳಿಸ್ತಾರೆ. ಆದರೆ ಲಾಭದಲ್ಲಿ ಈಗ ದಾನ ಮಾಡೋಕ್ಕೆ ಕೆಲವು ಜನ ಮುಂದೆ ಬರ್ತಾರೆ, ಎಲ್ಲರೂ ದಾನ ಮಾಡೋಕ್ಕೆ ಬರಬೇಕಂತಿಲ್ವಲ್ಲ, ಕಡ್ಡಾಯ ಅಂತ ಮಾಡಿದ್ರು. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ಕಾಯ್ದೆ ಬಂತು, ಕಂಪನಿ ಆ್ಯಕ್ಟಲ್ಲಿ ಏನು ಮಾಡಿದ್ರು, ಕಡ್ಡಾಯ ಅಂತ ಮಾಡಿದ್ರು. ಇಷ್ಟು ನೀವು ಲಾಭ ಗಳಿಸಿದ್ರೆ ಅದರಲ್ಲಿ ಇಷ್ಟು ಪರ್ಸೆಂಟೇಜನ್ನು ನೀವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಸಮಾಜದ ಉನ್ನತಿಗೆ ಅದನ್ನು ಬಳಸ್ರಿ ಅಂತ. ಹಂಗೆ ಮಾಡಿದಾಗ ಏನಾಯಿತು, ಅದನ್ನು ಚಾಚು ತಪ್ಪದೆ ಕೆಲವು ಸಂಸ್ಥೆಗಳು ಮಾಡ್ತಾ ಬಂದಿದೆ. ಈಗ ಏನು ಹೇಳ್ತಿದ್ದಾರೆ ಅಂತಂದರೆ, ಅದನ್ನು ಹೆಚ್ಚು ಮಾಡಬೇಕಂದ್ರೆ ಈಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾವು ಇನ್ನೂ ಅವರಾಗೋರೇ ಬಂದು ಹೆಚ್ಚು ಖರ್ಚು ಮಾಡ್ಬೇಕಂದಾಗ ಏನು ಮಾಡಬೇಕು, ಅವ್ರಿಗೆ ಅದು ಖರ್ಚು ಮಾಡೋಂಥ ಲೆಕ್ಕಕ್ಕೆ ಏನು ಮಾಡೋಕ್ಕೆ ನಾವು ಟ್ಯಾಕ್ಸ್ಗೆ ಎಕ್ಸೆಂಪ್ಷನ್ ಕೊಟ್ಬಿಡ್ರಿ ಅಂಥೇಳಿ ಈ ಒಂದು ಸಮಿತಿ ಹೇಳಿದೆ. ಹಾಗೆಯೇ ಎ ಕ್ಲಾರಿಫಿಕೇಶನ್ ಮೇ ಬಿ ಇಶ್ಯೂಡ್ ದಟ್ ನ್ಯೂಲಿ ಇನ್ಕಾರ್ಪೊರೇಟೆಡ್ ಕಂಪನೀಸ್ ದ ಸಿ ಎಸ್ ಆರ್ ಆಬ್ಲಿಗೇಷನ್ ಅಂಡರ್ ಸೆಕ್ಷನ್ 135 ಆಫ್ ದ ಕಂಪನೀಸ್ ಆ್ಯಕ್ಟ್ ಶಲ್ ಲೈ ಓನ್ಲಿ ಆಫ್ಟರ್ ದೇ ಹ್ಯಾವ್ ಬೀನ್ ಎಕ್ಸಿಸ್ಟೆನ್ಸ್ ಫಾರ್ 3 years ಅಂತ. ಅಂದರೆ ಹೊಸದಾಗಿ ಸಂಘಟಿತ ಕಂಪನಿಗಳಿಗೆ ಕಂಪನಿ ಕಾಯ್ದೆ ಸೆಕ್ಷನ್ 135 ಅಡಿಯಲ್ಲಿ ಸಿ ಎಸ್ ಆರ್ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೇನು, ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಬಾಧ್ಯತೆಯು 3 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದ ನಂತರವೇ ಇರುತ್ತದೆ ಎಂದು ಸ್ಪಷ್ಟೀಕರಣವನ್ನು ನೀಡಿದೆ ಅಲ್ವಾ. ಅಂದರೆ ಹಾಗೆ ಒಂದು ಒಳ್ಳೆಯ ವಿಚಾರಣೆ ಸಮಿತಿ ಇದು. ಯಾಕಂದರೆ ಕೋವಿಡ್ ಪ್ಯಾಂಡಮಿಕಲ್ಲಿ ಈಗ ಇತ್ತೀಚಿಗೆ ನೋಡಿದ್ರೆ ಸಾಕಷ್ಟು ಕಾರ್ಪೊರೇಟ್ ಸಂಸ್ಥೆಗಳು ಸರ್ಕಾರದ ನೆರವು ನಿಂತು ಸಹಾಯ ಮಾಡಿದೆ, ಆಕ್ಸಿಜನ್ನು ಕಾನ್ಸುಲೇಟರ್ಗಳನ್ನ ಕೊಡೋವಂಥದ್ದು ಎಲ್ಲ ಮಾಡಿದೆ. ಬಟ್ ಆದರೂ ಈ ಥರ ಕೊಡೋದ್ರ ಮುಖಾಂತರ ಅನುಕೂಲ ಆಗುತ್ತೆ ಅಂತೇಳಿ ಇಂಜೆಟಿ ಸೆಡಾನ್ ಸಮಿತಿ ಹೇಳಿರೋಂಥದ್ದು. ಈಗ ಅದೇ ಸಮಿತಿಯ ಒಂದಷ್ಟು ಇನ್ನೂ ವಿಚಾರಗಳೇನಪ್ಪ ಅಂದರೆ, ಎ ಪ್ರಾವಿಷನ್ ಟು ಕ್ಯಾರಿ ಫಾರ್ವರ್ಡ್ ಅನ್ಸ್ಪೆಂಟ್ ಸಿ ಎಸ್ ಆರ್ ಬ್ಯಾಲೆನ್ಸ್ ಫಾರ್ 3 to 5 years ಅಂತ. ಅಂದರೆ 3-5 ವರ್ಷಗಳವರೆಗೆ ಖರ್ಚು ಮಾಡದ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಸಮತೋಲನ ಮುಂದಕ್ಕೆ ಸಾಗಿಸಲು ಅವಕಾಶ. ಈಗ ಫಾರ್ ಎಕ್ಸಾಂಪಲ್ ಈ ವರ್ಷ ಒಂದಷ್ಟು ಎಷ್ಟೋ ಪರ್ಸೆಂಟೇಜಲ್ಲಿ ಅವ್ರಿಗೆ 50 ಲಕ್ಷವನ್ನು ನೀವು ಸಿ ಎಸ್ ಆರ್ ಫಂಡಲ್ಲಿ ಖರ್ಚು ಮಾಡಲೇಬೇಕು ಅಂತ ಇರುತ್ತೆ, ಆದರೆ ಖರ್ಚು ಮಾಡೋಕ್ಕಾಗಿರಲ್ಲ. ಆದರೆ ಫಾರ್ ಎಕ್ಸಾಂಪಲ್ 10 ಲಕ್ಷ ಖರ್ಚಾಗಿರುತ್ತೆ, ಇನ್ನೂ ಇಲ್ಲಿ 40 ಲಕ್ಷ ಉಳ್ಕೊಂಡಿರುತ್ತೆ. ಈ 40 ಲಕ್ಷವನ್ನು ಮುಂದಿನ 3-5 ವರ್ಷಗಳವರೆಗೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಂತೇಳಿ ಒಂದು ಪ್ರಾವಿಷನ್ನ ಈ ಸಮಿತಿ ಶಿಫಾರಸು ಮಾಡಿದೆ. ಅದೇ ಥರ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಶುಡ್ ಬಿ ಡಿಸ್ಕಂಟಿನ್ಯೂಡ್ ಆ್ಯಸ್ ಸಿ ಎಸ್ ಆರ್ ಸ್ಪೆಂಡ್ ಇನ್ಸ್ಟೆಡ್ ಆಫ್ ಎ ಸ್ಪೆಸಿಫಿಕಲಿ ಡೆಸಿಗ್ನೇಟೆಡ್ ಫಂಡ್ ಶುಡ್ ಬಿ ಕ್ರಿಯೇಟೆಡ್ ಫಾರ್ ಟ್ರಾನ್ಸ್ಫರ್ ಆಫ್ ಅನ್ಸ್ಪೆಂಟ್ ಸಿ ಎಸ್ ಆರ್ ಮನಿ ಬಿಯಾಂಡ್ 3 to 5 years ಅಂತ. ಅಂದರೆ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಖರ್ಚು ಮಾಡುವಂತೆ ಕೇಂದ್ರ ಸರ್ಕಾರದ ಹಣವನ್ನು ನಿಲ್ಲಿಸಬೇಕು. ಬದಲಿಗೆ ಏನು ಮಾಡಬೇಕು, 3-5 ವರ್ಷಗಳಷ್ಟು ಮೀರಿ ಖರ್ಚು ಮಾಡದ ಕಾರ್ಪೊರೇಟ್ ಅಂದರೆ ಸಿ ಎಸ್ ಆರ್ ಹಣವನ್ನು ಏನು ಮಾಡಬೇಕು, ವರ್ಗಾಯಿಸಲು ವಿಶೇಷ ಗೊತ್ತುಪಡಿಸಲಿದೆ. ಅಂದರೆ ಕೆಲವು ಸಲ ಏನಾಗ್ತವೆ, ದುಡ್ಡನ್ನ ಖರ್ಚು ಮಾಡಿರಲ್ಲ, ಅದನ್ನು ಖರ್ಚು ಮಾಡದಿರೋಂಥ ದುಡ್ಡನ್ನು ಸಪ್ರೇಟಾಗಿ ಒಂದು ಫಂಡಿಗೆ ವರ್ಗಾಯಿಸೋಕ್ಕೆ ಒಂದು ಫಂಡನ್ನ ಕ್ರಿಯೇಟ್ ಮಾಡಿರಿ ಅಂತೇಳಿ ಈ ಸಮಿತಿ ಏನು ಮಾಡಿದೆ, ಶಿಫಾರಸು ಮಾಡಿದೆ ಅಂತ ಅಲ್ವಾ. ಅದೇ ಥರ ವಯೊಲೇಷನ್ ಆಫ್ ಸಿ ಎಸ್ ಆರ್ ಕಂಪ್ಲೈನ್ಸ್ ಮೇ ಬಿ ಮೇಡ್ ಎ ಸಿವಿಲ್ ಅಫೆನ್ಸ್ ಆ್ಯಂಡ್ ಶಿಫ್ಟೆಡ್ ಟು ದ ಪೆನಾಲ್ಟಿ ರೆಜಿಮ್. ಅಂದರೆ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಅನುಸರಣೆಯ ಉಲ್ಲಂಘನೆಯನ್ನು ನಾಗರಿಕ ಅಪರಾಧವನ್ನಾಗಿ ಮಾಡಬಹುದು ಮತ್ತು ದಂಡ ನಿಯಮಕ್ಕೆ ವರ್ಗಾಯಿಸ್ಬೋದು. ಅಂದರೆ ಯಾರ್ಯಾರು ಸಿ ಎಸ್ ಆರ್ನ ಮೀರ್ತಾರೆ ವ್ಯಾಪಾರ ಸಂಸ್ಥೆಗಳು, ಅವ್ರು ಏನು ಮಾಡಬೇಕು,
ಅದನ್ನು ಸಿವಿಲ್ ಅಫೇರ್ಸ್ ಅಂತ ಮಾಡಿರಿ, ಅದನ್ನು ನಾಗರಿಕ ಅಪರಾಧ ಅಂತ ಮಾಡಿರಿ, ಅದೇ ಥರ ಅವ್ರಿಗೆ ದಂಡವನ್ನು ವಿಧಿಸ್ರಿ ಅಂತೇಳಿ ಎನ್ ಜೆ ಟಿ ಶ್ರೀನಿವಾಸನ್ ಸಮಿತಿ ಏನು ಮಾಡಿದ್ದಾರೆ, ಶಿಫಾರಸನ್ನು ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಇದೊಂದು ಸ್ವಲ್ಪ ಹಳೆಯ ಸಮಿತಿ, ಯಾವುದು ರಾಜಾ ಚಲ್ಲಯ್ಯ ಸಮಿತಿ, ರಾಜಾ ಚಲ್ಲಯ್ಯ ಕಮಿಟಿ ಆನ್ ಟ್ಯಾಕ್ಸ್ ರಿಫಾರ್ಮ್ ಅಲ್ವಾ, ತೆರಿಗೆ ಸುಧಾರಣೆಗೆ ಸಂಬಂಧಪಟ್ಟಂತೆ ರಾಜಾ ಚಲ್ಲಯ್ಯ ಅವರ ಸಮಿತಿ. ಇನ್ 1991 ದ ಗೌರ್ಮೆಂಟ್ ಸೆಟ್ ಆಫ್ ಟ್ಯಾಕ್ಸ್ ರಿಫಾರ್ಮ್ಸ್ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ರಾಜಾ ಜೆ ಚಲ್ಲಯ್ಯ ಟು ಎಕ್ಸಾಮಿನ್ ದ ಟ್ಯಾಕ್ಸ್ ಸ್ಟ್ರಕ್ಚರ್ ಆಫ್ ದ ಕಂಟ್ರಿ ಆ್ಯಂಡ್ ಸಜೆಸ್ಟ್ ಅಪ್ರೋಪ್ರಿಯೇಟ್ ಚೇಂಜಸ್ ದೇರಿನ್ ಅಂತ. ಅಂದರೆ ದೇಶದಲ್ಲಿ ಏನು ಮಾಡೋಕ್ಕೋ ಅಂದಿನ ಅಲ್ವಾ 1991 ಈ ಒಂದು ಸಮಿತಿಯನ್ನು ಸರ್ಕಾರ ರಚಿಸ್ತು. ಏನು ಮಾಡೋಕ್ಕಪ್ಪ ಸಮಿತಿಯಪ್ಪ ಅಂತಂದರೆ, ದೇಶದ ಅಂದಿನ ತೆರಿಗೆ ರಚನೆಯನ್ನು ಪರೀಕ್ಷಿಸಲು ಮತ್ತು ಅದರಲ್ಲಿ ಸೂಕ್ತ ಬದಲಾವಣೆಗಳನ್ನು ಸೂಚಿಸಲು ಸರ್ಕಾರ ಶಿಫಾರಸು ಮಾಡಿದಂಥ ಒಂದು ಸಮಿತಿ. ಅದೇ ಥರ ಈ ಸಮಿತಿ ಏನು ಮಾಡುತ್ತೆ, ಇಟ್ಸ್ ರೆಕಮೆಂಡೇಷನ್ ಇನ್ಕ್ಲೂಡೆಡ್ ಲೋವರಿಂಗ್ ಟ್ಯಾಕ್ಸ್ ರೇಟ್ ಆ್ಯಂಡ್ ನ್ಯಾರೋಯಿಂಗ್ ಸ್ಪ್ರೆಡ್ ಬಿಫೋರ್ ದ ಲೋಯೆಸ್ಟ್ ರೇಟ್ ಮ್ಯಾಕ್ಸಿಮಮ್ ಮಾರ್ಜಿನಲ್ ರೇಟ್ ಅಂತ. ಅಂದರೆ ದ ರೇಟ್ ಆಫ್ ದ ಹೈಯೆಸ್ಟ್ ಸ್ಲ್ಯಾಬ್ ಸ್ವಲ್ಪ ಕಡಿಮೆ ಮಾಡಿರಿ ಅಂತ. ಅವಾಯ್ಡಿಂಗ್ ದ ಡಬಲ್ ಟ್ಯಾಕ್ಸೇಷನ್, ರೆಡ್ಯೂಸಿಂಗ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಡಿಫ್ರೆನ್ಸಸ್ ಬಿಟ್ವೀನ್ ಡೊಮೆಸ್ಟಿಕ್ ಫಾರಿನ್ ಕಂಪನೀಸ್, ರೇಷನಲೈಸಿಂಗ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ರೇಷನಲೈಸೇಷನ್ ಆಫ್ ವೆಲ್ತ್ ಟ್ಯಾಕ್ಸ್, ಟ್ಯಾರಿಫ್ ಡಿಡಕ್ಷನ್ಸ್. ಸಾಕಷ್ಟು ರೆಕಮೆಂಡೇಷನ್ ಮಾಡ್ತು. ಏನು ಮಾಡ್ತು, ಸ್ಲ್ಯಾಬ್ ರೇಟ್ ಬಗ್ಗೆನೂ ಕೂಡ ಮೆನ್ಷನ್ ಮಾಡ್ತು. ಮ್ಯಾಕ್ಸಿಮಮ್ ಸ್ಲ್ಯಾಬ್ ರೇಟು, ಲೋವೆಸ್ಟ್ ಟ್ಯಾಕ್ಸ್ ರೇಟ್ ಮಾಡಿರಿ, ಅವಾಯ್ಡ್ ಡಬಲ್ ಟ್ಯಾಕ್ಸೇಷನ್ನು, ಕಾರ್ಪೊರೇಟ್ ಟ್ಯಾಕ್ಸ್ನ ರೆಡ್ಯೂಸ್ ಮಾಡಿರಿ, ಹೀಗೆ ಹಲವಾರು ಶಿಫಾರಸನ್ನು ಈ ಸಮಿತಿ ಮಾಡ್ತಲ್ವ. ಅಂದ್ರೇನು, ತೆರಿಗೆ ದರವನ್ನು ಕಡಿಮೆ ಮಾಡುವುದು ಮತ್ತು ಕಡಿಮೆ ದರ ಮತ್ತು ಗರಿಷ್ಠ ಕನಿಷ್ಠ ದರ ಅಂದರೆ ನಡುವಿನ ಹರಡುವಿಕೆ ಅಲ್ವಾ, ಹೈಯೆಸ್ಟ್ ಟ್ಯಾಕ್ಸ್ ರೇಟು ಲೋಯೆಸ್ಟ್ ಟ್ಯಾಕ್ಸ್ ರೇಟ್ ಮಧ್ಯ ಒಂಥರ ಜಾಸ್ತಿ ಗ್ಯಾಪ್ ಇರಬಾರ್ದು. ಅದ್ರ ಬಗ್ಗೆ ಹಾಗೆಯೇ ದ್ವಿತೆರಿಗೆ ಅಂದರೆ ಡಬಲ್ ತೆರಿಗೆಯನ್ನು ತಪ್ಪಿಸುವಂಥದ್ದು, ದೇಶೀಯ ಕಂಪನಿಗಳ ಮೇಲೆ ವಿಧಿಸುವಂಥ ಟ್ಯಾಕ್ಸ್ಗಳನ್ನು ಮತ್ತು ವಿದೇಶಿ ಕಂಪನಿಗಳ ಮೇಲೆ ವಿಧಿಸುವಂಥ ಟ್ಯಾಕ್ಸ್ ಇಲ್ಲಿರುವಂಥ ರೇಟನ್ನು ವ್ಯತ್ಯಾಸ ಏನಿದೆ ಆ ವ್ಯತ್ಯಾಸವನ್ನು ಕಡಿಮೆ ಮಾಡುವಂಥದ್ದು, ಹಾಗೆ ಬಂಡವಾಳದ ಲಾಭದ ತೆರಿಗೆಯನ್ನು ತರ್ಕಬದ್ಧಗೊಳಿಸುವಂಥದ್ದು, ಸಂಪತ್ತು ತೆರಿಗೆಯನ್ನು ತರ್ಕಬದ್ಧಗೊಳಿಸುವಂಥದ್ದು ಮತ್ತು ಸುಂಕ ಕಡಿತಗಳು ಇವರ ಒಂದು ಶಿಫಾರಸಲ್ಲಿ ಸೇರಿದೆ ಅಂತ. ಓಕೆ, ಹಾಗೆ ನೆಕ್ಸ್ಟು ಮುಂದಿನ ಸಮಿತಿ ಏನಪ್ಪ ಅಂದರೆ ಮಾಲೇಗಮ್ ಸಮಿತಿ ಅಂತ, ಮಾಲೇಗಮ್ ಕಮಿಟಿ. ಮಾಲೇಗಮ್ ಕಮಿಟಿ ಸ್ಥಾಪನೆಯಾಗಿದ್ದು 2010 ಏನಕ್ಕೆ ಅಂದರೆ, ಟು ರಿವೈವ್ ದ ಡೆಫಿನಿಷನ್ ಆಫ್ ಮೈಕ್ರೋ ಫೈನಾನ್ಸ್ ಆ್ಯಂಡ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ದ ಪರ್ಪಸ್ ಆಫ್ ರೆಗ್ಯುಲೇಷನ್ಸ್ ಆಫ್ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಂಪನೀಸ್ ಅಂಡರ್ಟೇಕಿಂಗ್ ಮೈಕ್ರೋ ಫೈನಾನ್ಸ್ ಬೈ ದ RBI ಆ್ಯಂಡ್ ಮೇಕ್ ಅಪ್ರೋಪ್ರಿಯೇಟ್ ರೆಕಮೆಂಡೇಷನ್ಸ್. ಅಂದರೆ RBIದಿಂದ ಕಿರು ಬಂಡವಾಳವನ್ನು ಕೈಗೊಳ್ಳುವ NBFC ಅಂದರೆ ಬ್ಯಾಂಕೇತರ ಹಣಕಾಸು ಕಂಪನಿಗಳ ನಿಯಂತ್ರಣದ ಉದ್ದೇಶಕ್ಕಾಗಿ ಮೈಕ್ರೋಫೈನಾನ್ಸ್ ಮತ್ತು ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳ ವ್ಯಾಖ್ಯಾನವನ್ನು ಪರಿಶೀಲಿಸಲು 2010 ಈ ಒಂದು ಸಮಿತಿಯನ್ನು ಇವರು ಸ್ಥಾಪನೆ ಮಾಡ್ತಾರೆ ಅಲ್ವಾ. ಹಾಗೆ ಭಾಳ ಒಂದೇ ಲೆಂಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಮುಂದಿನ ಒಂದು ಸಮಿತಿಯನ್ನು ಹೋಗ್ತೀನಿ. ಈ ಇದು ಯಾವುದಪ್ಪ ಅಂದರೆ ಕಸ್ತೂರಿ ರಂಗನ್ ಸಮಿತಿ ಅಂತ. ಸಮಿತಿ ಯಾವುದು, ಕಸ್ತೂರಿ ರಂಗನ್. ಇವು ಸಮಿತಿ ಪಶ್ಚಿಮ ಘಟ್ಟ ಪರಿಸರದ ವಿಚಾರಕ್ಕೆ ಬರ್ತಾರೆ. ಪಶ್ಚಿಮ ಘಟ್ಟಕ್ಕೂ ಕೂಡ ಈ ಸಮಿತಿ ಅಲ್ಲಿನ ಕೃತಜ್ಞತೆ ವರದಿಯನ್ನು ಕೊಟ್ಟಂಥ ಸಮಿತಿ ಇದು. ಹಾಗೆ ರಾಜ್ಯದ ಜ್ಞಾನ ಆಯೋಗದ ಅಧ್ಯಕ್ಷರು ಕೂಡ ಇವರೇ, ಯಾರು, ಶ್ರೀಮಾನ್ ಕಸ್ತೂರಿ ರಂಗನ್. ಈಗ ಈ ಸಮಿತಿ ಯಾಕೆ ಈ ತಿಂಕಿ ಸುದ್ದಿಯಲ್ಲಿದೆಯಪ್ಪ ಅಂತಂದರೆ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಂದು ಮಂಡಿಸಿರುವಂಥದ್ದು. ಏನಕ್ಕೆ ನಾನು ಎಕಾನಮಿ ಟಾಪಿಕಲ್ಲಿ ಎಜುಕೇಷನ್ ಹಾಕಿ ಎತ್ಕೊಂಡು ಬಂದೆ ಅಂದರೆ, ಇಲ್ಲೊಂದು ವಿಚಾರ ಇದೆ. ಬಿಫೋರ್ ನಮ್ಮ ದೇಶದಲ್ಲಿ 1986 ನಾವು ಎಲ್ಲ ಕಲಿತಿದ್ದು 1986 ಶಿಕ್ಷಣ ನೀತಿ. ಈಗ ಇರುವಂಥ ಸಮಿತಿ ಯಾವುದು, 2020 ರಾಷ್ಟ್ರೀಯ ಶಿಕ್ಷಣ ನೀತಿ. ಇಲ್ಲಿ ನಾವು ಸಮಿತಿ ಹೇಳೋದೇನಪ್ಪ ಅಂತಂದರೆ,
ಭಾರತದ ಜಿ ಡಿ ಪಿ ಏನಿದೆ ಆ ಜಿ ಡಿ ಪಿಯಲ್ಲಿ ಬರೀ 3% ಮಾತ್ರ ನಾವು ಶಿಕ್ಷಣಕ್ಕೆ ಉಪಯೋಗಿಸ್ತಾ ಇದ್ದೀವಿ ಅಂತ ಅರ್ಥ ಏನು ಕಡಿಮೆ ಉಪಯೋಗಿಸ್ತಾ ಇದ್ದೀವಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಎಜುಕೇಷನ್ ಸೆಕ್ಟರ್ ಮೇಲೆ ಅದನ್ನು ಎಷ್ಟು ಮಾಡ್ರಿ ಅಂತ ಹೇಳಿದ್ರು ಡಬಲ್ ಮಾಡ್ರಿ ಅಂತ ಹೇಳಿದ್ರು 6% ಮಾಡಿರಿ ಹಾಗಾಗಿ ನಾನು ಈ ಒಂದು ಕಂಪ್ನಿ ಇದು ಏನು ಒಂದು ಕಮಿಟಿಯ ಒಂದು ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಇವ್ರೇನು ಮಾಡ್ತಾರೆ ಸಂಸ್ಕೃತ್ ಇಟ್ ಆಲ್ ಲೆವೆಲ್ಸ್ ಎಜುಕೇಷನ್ ಸಂಸ್ಕೃತ್ ಶುಡ್ ಬಿ ಟಾಟ್ ಅಟ್ ಆಲ್ ಲೆವೆಲ್ ಆಫ್ ಸ್ಕೂಲ್ಸ್ ಆ್ಯಂಡ್ ಹೈಯರ್ ಎಜುಕೇಷನ್ ಆ್ಯಸ್ ಒನ್ ಆಫ್ ದ ಆಪ್ಷನಲ್ ಲ್ಯಾಂಗ್ವೇಜ್ ಆನ್ ಪಾರ್ ವಿತ್ ಆಲ್ ಶೆಡ್ಯೂಲ್ 8 ಲ್ಯಾಂಗ್ವೇಜಸ್ ಅಂದರೆ ಸಂಸ್ಕೃತವನ್ನು ಎಲ್ಲ ಕಡೆ ಅಳವಡಿಸ್ಕೊಡ್ರಿ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಮತ್ತು ಉನ್ನತ ಶಿಕ್ಷಣದಲ್ಲಿ ಸಂಸ್ಕೃತವನ್ನು ಒಂದು ಆಪ್ಷನಲ್ ಸಬ್ಜೆಕ್ಟು ಹೇಗೆ ಸಂವಿಧಾನದ 8 ಶೆಡ್ಯೂಲ್ಸಲ್ಲಿ ಏನು ಇದ್ದೇವೆ ಆ 8ನೇ ಶೆಡ್ಯೂಲಲ್ಲಿ ಇದ್ದಾವೆ ಅಲ್ಲಿ ಭಾಷೆಗಳು ಅದೇ ಥರ ಇದನ್ನು ಕೂಡ ಹಾಕ್ಕೊಂಡು ಎಲ್ಲರಿಗೂ ಶಿಕ್ಷಣ ಕೊಡ್ರಿ ಅಂತೇಳಿ ಈ ಒಂದು ಸಮಿತಿ ಶಿಫಾರಸು ಮಾಡಿದೆ ಅದೇ ಥರ ಎಕ್ಸ್ಟೆನ್ಷನ್ ಆಫ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಯಾವ ಥರ ಅಂದರೆ ಏನು ಕಡ್ಡಾಯ ಶಿಕ್ಷಣ ಅಂತ ಏನಿದೆ ಅದನ್ನು ಎಕ್ಸ್ಟೆನ್ಷನ್ ಮಾಡಿರಿ ಹೆಂಗಂದರೆ ಸದ್ಯಕ್ಕೆ ವಿಚ್ ಕರೆಂಟ್ಲಿ ಅಪ್ಲೈಸ್ ಟು ಕ್ಲಾಸ್ 1-8 ಅಲ್ವಾ ಸದ್ಯಕ್ಕೆ ಕಡ್ಡಾಯ ಶಿಕ್ಷಣಕ್ಕೆ ಅಪ್ಲಿಕೇಶನ್ ಹಾಕಿರೋಂಥ 8ನೇ ಕ್ಲಾಸ್ ತನಕ ಆದರೆ ಈಗೇನು ಮಾಡಿರಿ ನಾವು ಬಿ ಅಪ್ಲಿಕಬಲ್ ಟು ದ ಎಂಟೈರ್ ಸ್ಕೂಲ್ ಸಿಸ್ಟಮ್ ಫ್ರಮ್ ಪ್ರೀ ಸ್ಕೂಲ್ ಟು ಕ್ಲಾಸ್ 12 1ನೇ ಕ್ಲಾಸ್ಲಿ 8ನೇ ಕ್ಲಾಸ್ ಇರುವಂಥ ರೈಟ್ ಟು ಎಜುಕೇಷನ್ನ ಪ್ರೀ ಸ್ಕೂಲ್ ಅಂದರೆ ಪ್ರೀ ಕೆ ಜಿಯಿಂದ ಹಿಡಿದು 12ನೇ ತರಗತಿವರೆಗೂ ಒಂದು ಸೆಕೆಂಡ್ ಪಿ ಯು ಸಿವರೆಗೂ ಇದನ್ನು ಅನ್ವಯ ಮಾಡಿರಿ ಅಂತೇಳಿ ಇವರು ಶಿಫಾರಸು ಮಾಡಿದ್ದಾರೆ ಅದೇ ಥರ ರೀಸ್ಟ್ರಕ್ಚರಿಂಗ್ ಆಫ್ ದ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಪುನರ್ರಚನೆ ಮಾಡಿರಿ ಅಂತ ಈ ಸಮಿತಿ ಶಿಫಾರಸು ಮಾಡಿದೆ ಮುಂದೆ ಇದೇ ಸಮಿತಿ ವಿಚಾರ ನೋಡೋದಾದರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ರಾಷ್ಟ್ರೀಯ ಶಿಕ್ಷಾ ಆಯೋಗ್ ನ್ಯಾಷನಲ್ ಎಜುಕೇಷನ್ ಕಮಿಷನ್ನ ಸ್ಥಾಪನೆ ಮಾಡಿರಿ ಅಂತ ಯಾವ ಥರ ಆ್ಯಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸಾಂವಿಧಾನಿಕ ಸಂಸ್ಥೆಯಾಗಿ ರಾಷ್ಟ್ರೀಯ ಶಿಕ್ಷಣ ಆಯೋಗದ ಸ್ಥಾಪನೆಯನ್ನು ಮಾಡಿರಿ ಅಂತೇಳಿ ಈ ಸಮಿತಿ ಏನು ಮಾಡಿದೆ ಶಿಫಾರಸನ್ನು ಮಾಡಿದೆ ಅದೇ ಥರ ಎಸ್ಟಾಬ್ಲಿಷ್ಮೆಂಟ್ ಆಫ್ 1 ಹೈಯರ್ ಎಜುಕೇಷನ್ ರೆಗ್ಯುಲೇಟರ್ ಅಂದರೆ ಉನ್ನತ ಶಿಕ್ಷಣ ನಿಯಂತ್ರಕವನ್ನು ಸ್ಥಾಪಿಸುವುದು ಅಂದರೆ ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಅಥಾರಿಟಿ ದಟ್ ವಿಲ್ ಸಬ್ಸ್ಯೂಮ್ ಆಲ್ ಅದರ್ ಬಾಡೀಸ್ ಲೈಕ್ UGC AICTC ಆ್ಯಂಡ್ ಅದರ್ ಇಂಟು ಇಟ್ ಅಂದರೆ ಈಗ ಭಾರತದಲ್ಲಿ ಉನ್ನತ ಶಿಕ್ಷಣದ ನಿಯಂತ್ರಣಕ್ಕೆ ಇರುವಂಥದ್ದೇನು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ UGC ಯೂನಿಯನ್ ಏನು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂತ ಇದೆ ಅದೇ ಥರ AICT ಅಂತ ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಸಪ್ರೇಟ್ ವಿಂಗ್ ಇದೆ ಅಲ್ಲ ಅದನ್ನು ಒಂದೇ ಅಡಿಯಲ್ಲಿ ತೊಗೊಂಡು ಬನ್ನಿರಿ ಯಾವ ಥರ ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಸ್ಥಾಪನೆ ಮಾಡಿರಿ ಅದರ ಅಂಡರಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಎಲ್ಲ ಈ ಥರ ಕಮಿಷನ್ಸ್ಗಳು ಕಮಿಟಿಗಳು ಎಲ್ಲವನ್ನ ತೊಗೊಂಡು ಬರ್ರಿ ಅಂತೇಳಿ ಸಮಿತಿ ಶಿಫಾರಸು ಮಾಡಿದೆ ಹಾಗೆ ಕಡೆಯದಾಗಿ ಹೇಳಿದ್ರೆ ಈ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ದ ಪ್ರೊಫೆಷನಲ್ ಡೆವಲಪ್ಮೆಂಟ್ ಆಫ್ ಫ್ಯಾಕಲ್ಟಿ ಮೆಂಬರ್ಸ್ ಆಫ್ ದ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಗಳ ಅಧ್ಯಾಪಕರ ಸದಸ್ಯರ ವೃತ್ತಿಪರ ಅಭಿವೃದ್ಧಿಗೆ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಳ್ಳ್ರಿ ಅಂಥೇಳಿ ಈ ಒಂದು ಸಮಿತಿ ಏನು ಮಾಡಿದೆ ಶಿಫಾರಸು ಮಾಡಿದೆ ನಾನು ಕಸ್ತೂರಿರಂಗ ಸಮಿತಿಯ ಶಿಫಾರಸನ್ನು ಒಂದು ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ ನೋಡಿ ಇಲ್ಲಿಗೆ ಈ ಒಂದು ಪ್ರಮುಖ ಆರ್ಥಿಕ ಏನು ಸಮಿತಿಗಳಿತ್ತು ಎಲ್ಲ ಸಮಿತಿಗಳನ್ನು ನಾನು ಮುಗಿಸಿದ್ದೀನಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇವೆಲ್ಲನೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವೆಲ್ಲ ಭಾಳ ಮುಖ್ಯ ನೀವೆಲ್ಲ UPSC KPSC ಇಲ್ಲೆಲ್ಲ ಮೇನ್ಸ್ ಬರೀತೀರ ಡಿಸ್ಕ್ರಿಪ್ಟಿವ್ ಬರೀತೀರಲ್ಲ ಆವಾಗ ಒಂದೊಂದನ್ನು ಮೆನ್ಷನ್ ಮಾಡಿ ಬರಲಿಕ್ಕೆ ಬಹಳ ಅನುಕೂಲಕರ ಮತ್ತು ಕರೆಂಟ್ ಅಫೇರ್ಸಲ್ಲಿ ಇರುವಂಥ ಸಮಿತಿಗಳನ್ನ ನಾನು ತೊಗೊಂಡು ಮಾಡಿದೆ ನಿಮಗೆ ಇನ್ನೂ ಯಾವ್ಯಾವ ವಿಚಾರಕ್ಕೆ ವಿಡಿಯೋಸ್ಗಳು ಬೇಕು ಏನಿತ್ತು ಅಂತಿದ್ರೆ ಖಂಡಿತ ನನಗೆ ಚಾಟ್ ಬಾಕ್ಸಲ್ಲಿ ಹಾಕ್ರಿ ನಾನು ಅದಕ್ಕೆ ಪೂರಕವಾಗಿರುವಂಥ ವಿಡಿಯೋಸ್ಗಳನ್ನ ಮಾಡಬೇಕಂದ್ರೆ ನಿಮಗೆ ಯಾವ ಥರದ್ದು ಬೇಕು ವಿಚಾರಗಳು ಅಂದರೆ ಯಾವ ಥರವಾದಂಥ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಬೇಕು ಯಾವ್ಯಾವ ಥರ ನನ್ನ ಟೀಚಿಂಗೆಲ್ಲ ಬದಲಾವಣೆ ಮಾಡ್ಕೋಬೇಕಂತ ನೀವು ಹಾಕಿದ್ರೆ ಸಜೆಷನ್ಸ್ ಕೊಟ್ಟರೆ ನಾನು ಖಂಡಿತ ಅದನ್ನು ಪರಿಗಣಿಸ್ತೀನಿ ಓಕೆ ನಿಮ್ಮ ಸ್ನೇಹಿತರುಗಳಿಗೂ ಕೂಡ ಈ ಒಂದು ವಿಡಿಯೋಗಳನ್ನ ಕಳಿಸ್ರಿ ಯಾಕಂದ್ರೆ ಭಾಳ ಯೂಸ್ಫುಲ್ ಆಗುತ್ತೆ ಇವೆಲ್ಲ ಎಲ್ಲ ಒಂದು ಕೆಲವು ಕಡೆ ಸಿಗಲ್ಲ ಎಲ್ಲ ಎಲ್ಲೆಲ್ಲೋ ಸಿಗುತ್ತೆ ಎಲ್ಲನ ತೆಗೆದು ಅಂತ ಕನ್ಸಾಲ್ಟೇಟ್ ಮಾಡಿ ನಾನು ಈ ಒಂದು ಕ್ಲಾಸಸ್ ಮಾಡ್ತಾ ಇರೋದ್ರದ್ದು ಹಾಗಾಗಿ
ಎಲ್ಲರಿಗೂ ಉಪಯೋಗ ಆಗಲಿ, ಸರ್ವೇ ಜನ ಸುಖ ಭವ ಸುಖಿನೋ ಭವ ಅಂತನಂಗೆ ಎಲ್ಲರಿಗೂ ಯೂಸ್ ಆಗಲಿ, ಎಲ್ಲರೂ ಬಳಸ್ಕೊಳ್ರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ಒಂದು ಹೊಸ ಟಾಪಿಕ್ ಮುಖಾಂತರ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.